ಬಂಧುಗಳೇ ನಮಸ್ಕಾರ. ನಾನು ರವಿ ಕೃಷ್ಣಾರೆಡ್ಡಿ, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಅಧ್ಯಕ್ಷ. ಇವತ್ತು ಜುಲೈ 4, 2022. ಇವತ್ತೊಂದಿಷ್ಟು ವಿಚಾರಗಳನ್ನು ನಾನು ಕರ್ನಾಟಕ ರಾಜ್ಯದ ಜನತೆಯ ಮುಂದೆ, ಅದರಲ್ಲೂ ವಿಶೇಷವಾಗಿ ಮುಖ್ಯವಾಗಿ ಕರ್ನಾಟಕ ರಾಜ್ಯ ಸರ್ಕಾರದ ನೌಕರರ ಮುಂದೆ ಇಡಬೇಕಿದೆ. ಅದಕ್ಕಾಗಿ ಈ ಒಂದು ಲೈವ್ ಕಾರ್ಯಕ್ರಮಕ್ಕೆ ಬಂದಿದ್ದೀನಿ. ನಾನು ಕೆಲವೊಂದು ವಿಚಾರಗಳನ್ನು ಮಾತನಾಡೋದಕ್ಕೆ ಮೊದಲು ಎರಡು ಪ್ರಶ್ನೆಗಳನ್ನು ಇವತ್ತು ಇದನ್ನು ನೋಡ್ತಾ ಇರುವಂತಹ ಜನ ಕೇಳ್ಕೊಳ್ಬೇಕು ಅಂತ ಬಯಸ್ತೀನಿ. ಮೊದಲನೇದು, ಕಳೆದ 10-15-20 ವರ್ಷಗಳಲ್ಲಿ ನಮ್ಮ ರಾಜ್ಯದ ಯಾವ ರಾಜಕಾರಣಿ, ಯಾವ MLA, ಯಾವ MP ಅಥವಾ ಯಾವ ಜನಪ್ರತಿನಿಧಿ ಅಥವಾ ಯಾವ ಪಕ್ಷ ಜನಪರವಾದ ವಿಚಾರಗಳಿಗೆ ನಿರಂತರವಾಗಿ ಚಿತ್ತಶುದ್ಧಿಯಿಂದ ಹೋರಾಟ ಮಾಡಿದ್ದಾರೆ, ಕೇಸ್ಗಳನ್ನು ಹಾಕಿಸ್ಕೊಂಡ್ರೂ ನಿರಂತರವಾಗಿ ಒಂದು ಸ್ವಸ್ಥ ಸಮಾಜ ಕಟ್ಟಬೇಕು ಅನ್ನುವಂತಹ ರೀತಿಯಲ್ಲಿ ಹೋರಾಟ ಮಾಡಿದ್ದಾರೆ, ಧ್ವನಿ ಎತ್ತಿದ್ದಾರೆ, ಯಾವ ರಾಜಕಾರಣಿಗಳು, ನಮ್ಮ ಯಾವ MLAಗಳು, ನಮ್ಮ ಯಾವ MPಗಳು ಈ ಕೆಲಸವನ್ನು ಮಾಡಿದ್ದಾರೆ? ಎರಡನೇದಾಗಿ, ಇವತ್ತು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಕಳೆದ ಹೆಚ್ಚು ಕಡಿಮೆ 3 ವರ್ಷದಿಂದ ರಾಜ್ಯದಲ್ಲಿ ಸ್ವಚ್ಛ, ಪ್ರಾಮಾಣಿಕ, ಜನಪರ ರಾಜಕಾರಣಕ್ಕಾಗಿ, ಹಾಗೇನೆ ಭ್ರಷ್ಟಾಚಾರದ ವಿರುದ್ಧ ನಿರಂತರವಾಗಿ ಮತ್ತು ಶಿಸ್ತುಬದ್ಧವಾಗಿ ಹೋರಾಟ ಮಾಡಿಕೊಂಡು ಬಂದಿದೆ. ಯಾರಿಗಾಗಿ ಇದು? ಯಾರಿಗಾಗಿ ಮತ್ತು ಯಾರ ಅನುಕೂಲಕ್ಕಾಗಿ? ಈ ಎರಡು ಪ್ರಶ್ನೆಗಳನ್ನ ದಯವಿಟ್ಟು ಇದನ್ನು ನೋಡ್ತಾ ಇರುವಂತಹ ರಾಜ್ಯದ ಜನತೆ ಮತ್ತು ವಿಶೇಷವಾಗಿ ಆಗಲೇ ಹೇಳಿದಂತೆ ಸರ್ಕಾರಿ ನೌಕರರು ಕೇಳ್ಕೊಳ್ಬೇಕು ಅಂತ ನಾನು ಬಯಸ್ತೀನಿ. ಬಂಧುಗಳೇ, ಇವತ್ತು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಧಾರವಾಡದಲ್ಲಿ ಧಾರವಾಡ ಚಲೋ ಅನ್ನುವಂತಹ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಒಂದು 5-6 ದಿನಗಳ ಹಿಂದೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಧಾರವಾಡ ಜಿಲ್ಲೆಯವರು ಧಾರವಾಡ ಜಿಲ್ಲೆಗೆ ಸೇರಿದಂತಹ ಹುಬ್ಬಳ್ಳಿ ಗ್ರಾಮೀಣ ತಾಲೂಕು ಕಚೇರಿಯಲ್ಲಿ, ತಹಸೀಲ್ದಾರ್ ಕಚೇರಿಯಲ್ಲಿ ಲಂಚಮುಕ್ತ ಕರ್ನಾಟಕ ಅಭಿಯಾನವನ್ನು ಮಾಡಿದ್ರು. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಮತ್ತು ಹಿಂದೆ ಲಂಚಮುಕ್ತ ಕರ್ನಾಟಕ ನಿರ್ಮಾಣ ವೇದಿಕೆಯೂ ಸೇರಿದಂತೆ ನಾನು ಕಳೆದ 5-6 ವರ್ಷಗಳಲ್ಲಿ ರಾಜ್ಯದ ಸುಮಾರು 100-110 ತಾಲೂಕು ಕಚೇರಿಗಳಿಗೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ವತಿಯಿಂದ ಅಥವಾ ಲಂಚಮುಕ್ತ ಕರ್ನಾಟಕ ನಿರ್ಮಾಣ ವೇದಿಕೆಯ ವತಿಯಿಂದ ಈ ತರಹದ ಲಂಚಮುಕ್ತ ಕರ್ನಾಟಕ ಅಭಿಯಾನಗಳನ್ನು ಮಾಡಿಕೊಂಡು ಬಂದಿದ್ದೀನಿ. ಸ್ವತಃ ನಾನೇ ಖುದ್ದಾಗಿ ಒಂದು 100ಕ್ಕಿಂತ ಹೆಚ್ಚು ತಾಲೂಕು ಕಚೇರಿಗಳಿಗೆ ಭೇಟಿ ಕೊಟ್ಟಿದ್ದೀನಿ. ಇವೆಲ್ಲವೂ ಲಂಚಮುಕ್ತ ಕರ್ನಾಟಕ ನಿರ್ಮಾಣ ವೇದಿಕೆಯ ಫೇಸ್ಬುಕ್ಕಲ್ಲಿ, ನನ್ನ ಫೇಸ್ಬುಕ್ ಪ್ರೊಫೈಲಲ್ಲಿ, ಹಾಗೆಯೇ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಪುಟದಲ್ಲಿ, ಪೇಜಲ್ಲಿ ಇವೆಲ್ಲ ಅಭಿಯಾನಗಳು ಲೈವ್ ಆಗಿದೆ. ಅದಕ್ಕೆಲ್ಲ ರೀತಿಯ ಪತ್ರಿಕೆಗಳಲ್ಲಿ ಬಂದಂತಹ ವರದಿಗಳು ಸೇರಿದಂತೆ ಎಲ್ಲವೂ ಸಹ ಅಲ್ಲಿ ಸಿಗುತ್ತೆ. ಕೆಲವೊಂದಷ್ಟು ಕಡೆಗಳಲ್ಲಿ ಮಾತ್ರ ಈ ಅಭಿಯಾನಕ್ಕೆ ಭ್ರಷ್ಟ, ಅಯೋಗ್ಯ, ನೀಚ ಅಧಿಕಾರಿಗಳಿಂದ, ಅಲ್ಲಿಯ ಅಧಿಕಾರಿಗಳಿಂದ ಒಂದಷ್ಟು ಸಮಸ್ಯೆಗಳು ಎದುರಾಗಿದೆ. ನಾಗಮಂಗಲದಲ್ಲಿ ಕುನ್ನಿ ಅಹಮದ್ ಅನ್ನುವಂತಹ ಒಬ್ಬ ಭ್ರಷ್ಟ, ಅಲ್ಲಿ ನಂಜನಗೂಡಿನಲ್ಲಿ ಸ್ವತಃ ಒಂದು ಭ್ರಷ್ಟಾಚಾರ ಎಸಗಿದ್ದಾನೆ ನಿಮ್ಮ ಅಧೀನ ಅಧಿಕಾರಿ ನೌಕರ, ಆತ ಲಂಚ ತೆಗೆದುಕೊಂಡಿದ್ದಾನೆ ಅಂದಾಗ ಬಹುಶಃ ಆತನಿಂದ ಲಂಚವನ್ನ ಕಮಿಷನ್ ಪಡೆಯುತ್ತಿದ್ದಂತಹ ಅಲ್ಲಿಯ ಮೋಹನ್ ಕುಮಾರಿ ಅನ್ನುವಂತಹ ತಹಸೀಲ್ದಾರು, ಹೀಗೆ ಪಾಂಡುಪುರದಲ್ಲಿ ಅವನು ಸಂದೀಪ್ ಪಾಟೀಲ್ ಅನ್ನುವಂತಹ ಮತ್ತು ಶಿವಾನಂದ ಮೂರ್ತಿ ಅನ್ನುವಂತಹ AC, ಹೀಗೆ ಕೆಲವೊಂದು ಕಡೆಗಳಲ್ಲಿ ಮಾತ್ರ ನಮಗೆ ಈ 100ಕ್ಕಿಂತ ಹೆಚ್ಚು ಕಡೆಗಳಲ್ಲಿ, ಈ ಕೆಲವು 3-4 ಕಡೆಗಳಲ್ಲಿ ಮಾತ್ರ ನಮಗೊಂದಷ್ಟು ವಿರೋಧ, ಪ್ರತಿರೋಧ ವ್ಯಕ್ತವಾಯಿತು. ನಾವು ಕರೆಕ್ಟ್ ಆಗಿ ಕೇಳ್ತಾ ಇದ್ವಿ, ಸರ್ಕಾರಿ ಕಚೇರಿಗಳಲ್ಲಿ ಇವತ್ತು ಭ್ರಷ್ಟಾಚಾರ ಮತ್ತು ಲಂಚ ನಿಲ್ಲಿಸಬೇಕು ಅಂದ್ರೆ ಅಲ್ಲಿ ಮುಖ್ಯವಾಗಿ ಸರ್ಕಾರಿ ಅಧಿಕಾರಿಗಳು ಸರ್ಕಾರಿ ಅಧಿಕಾರಿಗಳ ರೀತಿಯಲ್ಲಿ ನಡೆದುಕೊಳ್ಳಬೇಕು. ಯಾರು ಸರ್ಕಾರಿ ಕಚೇರಿಯಲ್ಲಿ ಸರ್ಕಾರಿ ಅಧಿಕಾರಿಗಳು ಅನ್ನುವಂತಹ ಮಾಹಿತಿ ಜನರಿಗಿರಬೇಕು. ಅವರು ಯಾವ ಕೇಸ್ ವರ್ಕರು, ಯಾವ ವಿಭಾಗದ ಕೇಸ್ ವರ್ಕರು ಅನ್ನುವಂತಹ ಸ್ಪಷ್ಟ ಮಾಹಿತಿ ಜನರಿಗೆ ಗೊತ್ತಾಗಬೇಕು. ಆಗ ಯಾವುದೇ ಮಧ್ಯವರ್ತಿಗಳ ಹಾವಳಿ ಇಲ್ಲದೆ, ಸಹಾಯ ಇಲ್ಲದೆ, ಸಹಕಾರ ಇಲ್ಲದೆ ನೇರವಾಗಿ ಸಾರ್ವಜನಿಕರು ಆ ಅಧಿಕಾರಿಗಳ ಟೇಬಲ್ ಕುರ್ಚಿ ಹತ್ರನೇ ಹೋಗಿ ಕೆಲಸ ಮಾಡಿಸಿಕೊಳ್ಳಬಹುದು. ಹಾಗಾಗಿ ಪ್ರತಿಯೊಬ್ಬ ಸರ್ಕಾರಿ ಅಧಿಕಾರಿಯು ಸರ್ಕಾರ ನಿಗದಿ ಮಾಡಿರುವಂತಹ ಮತ್ತು ನಿಯಮ ಮಾಡಿರುವಂತಹ ಗುರುತಿನ ಚೀಟಿಗಳನ್ನು ಕಡ್ಡಾಯವಾಗಿ ಧರಿಸಬೇಕು. ಅವರ ಕುರ್ಚಿಗಳ ಮೇಲೆ ಚೇರು ಮೇಜುಗಳ ಮೇಲೆ ಪದನಾಮ ಇರಬೇಕು. ಅವರು ಯಾವ ಸೇವೆಯನ್ನು ಕೊಡ್ತಾರೆ ಅನ್ನುವಂಥ ಮಾಹಿತಿ ಅಲ್ಲಿ ಲಭ್ಯವಾಗಬೇಕು, ಅಲ್ಲಿ ಪ್ರದರ್ಶನವಾಗಬೇಕು ಅನ್ನುವಂಥ ವಿಚಾರಗಳನ್ನು ನಾವು ಆರಂಭದಿಂದಲೂ ಕೇಳ್ತಾ ಬರ್ತಾ ಇದ್ದೀವಿ. ಇದು ಬಹಳ ಮುಖ್ಯವಾದ ವಿಚಾರ.
ಲಂಚವನ್ನ ಭ್ರಷ್ಟಾಚಾರವನ್ನ ನಾವು ಯಾರತ್ರಾದರೂ ಹೋಗಿ ನೋಡ್ರಿ ನೀವು ಭ್ರಷ್ಟಾಚಾರ ಮಾಡಿದೀರಾ ಅಥವಾ ಇವರು ಯಾರೋ ಹೇಳ್ತಾರೆ ಲಂಚ ಕೇಳ್ತಿದೀರಾ ಅಂತ ಕೆಲಸ ಮಾಡ್ಕೊಡ್ತಿಲ್ಲ ಅಂದ್ರೆ ಅಧಿಕಾರಿಗಳು ಯಾವನ್ ಹೇಳಿದ್ದು ಅನ್ನುವಂತ ಮಾತನ್ನ ನೇರ ನೇರವಾಗಿ ಹೇಳ್ತಾರೆ ಎಷ್ಟೋ ಕಡೆಗಳಲ್ಲಿ ಯಾಕಂದ್ರೆ ಅಲ್ಲಿ ಕೊಟ್ಟಿರೋದಕ್ಕೆ ಸಾಕ್ಷ್ಯ ಇಲ್ಲ ತಗೊಂಡಿರೋದಕ್ಕೂ ಸಾಕ್ಷ್ಯ ಇಲ್ಲ ಹಾಗಾಗಿ ಅದಕ್ಕೆ ಮೊದಲು ನಾವು ಒಂದು ಪಾರದರ್ಶಕತೆಯನ್ನ ತರಬೇಕು ಅಂತ ಅದನ್ನ ಕೇಳೋದಿಕ್ಕೆ ಮೊದಲು ಈ ಲಂಚ ಮತ್ತು ಭ್ರಷ್ಟಾಚಾರವನ್ನ ಮೂಲದಲ್ಲೇ ತಡೆಯಬೇಕು ಅನ್ನುವಾಗಿದ್ರೆ ಅಲ್ಲಿ ಪಾರದರ್ಶಕತೆ ಬರಬೇಕು ಅನ್ನುವಂತ ಕಾರಣಕ್ಕಾಗಿ ನಾವು ಇದನ್ನ ಮಾಡ್ತಾ ಸರ್ಕಾರಿ ಕಚೇರಿಯಲ್ಲಿ ಜನಸಾಮಾನ್ಯರು ಹೋದಾಗ ಅವರಿಗೆ ಕುಡಿಯೋದಿಕ್ಕೆ ನೀರಿದೆಯಾ ಶೌಚಾಲಯ ವ್ಯವಸ್ಥೆ ಇದೆಯಾ ಅಲ್ಲಿ ಕೂತ್ಕೊಳ್ಳೋದಿಕ್ಕೆ ಚೇರ್ಗಳಿದೆಯಾ ಗೌರವ ಮತ್ತು ಘನತೆಯಿಂದ ಸಾರ್ವಜನಿಕರನ್ನ ಮಾತನಾಡಿಸುವಂತಹ ವಾತಾವರಣ ಇದೆಯಾ ಅಂತಹ ಸಂದರ್ಭದಲ್ಲಿ ಮಾತ್ರ ಒಬ್ಬ ವ್ಯಕ್ತಿ ಈ ರಾಜ್ಯದ ಈ ದೇಶದ ಪ್ರಜೆ ಒಂದು ಸರ್ಕಾರಿ ಕಚೇರಿಗೆ ಹೋದಾಗ ಈ ಕಚೇರಿ ನನ್ನದೇ ನನ್ನ ಮತ್ತು ನನ್ನಂತಹ ಈ ರಾಜ್ಯದ ಈ ದೇಶದ ಪ್ರಜೆಗಳ ಕಷ್ಟಾರ್ಜಿತ ಹಣದಲ್ಲಿ ನಾವೇನು ತೆರಿಗೆಯನ್ನು ಕಟ್ಟುತ್ತೀವಿ ಆ ತೆರಿಗೆ ಹಣದಲ್ಲಿ ಕಟ್ಟಲ್ಪಟ್ಟಿರುವಂತಹ ಕಟ್ಟಡ ಆ ತೆರಿಗೆ ಹಣದಲ್ಲಿ ಕೊಳ್ಳಲ್ಪಟ್ಟಿರುವಂತಹ ಮೇಜು ಕುರ್ಚಿಗಳು ಆ ತೆರಿಗೆ ಹಣದಲ್ಲಿ ಸಂಬಳಕ್ಕೆ ನಾವು ಇಟ್ಟುಕೊಂಡಿರುವಂತಹ ನೌಕರರು ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಹಾಗಾಗಿ ಅವರು ಇರುವುದು ನನ್ನ ಸೇವೆಗಾಗಿ ನನಗೆ ಸೇವೆಯ ಅಗತ್ಯ ಇಲ್ಲ ಅಂದ್ರೆ ಈ ಕಟ್ಟಡವೂ ಇರೋದಿಲ್ಲ ಈ ಮೇಜು ಕುರ್ಚಿಗಳು ಇರೋದಿಲ್ಲ ಈ ಸರ್ಕಾರಿ ನೌಕರರ ಅಗತ್ಯವೂ ಇರೋದಿಲ್ಲ ಹಾಗಾಗಿ ಇವರು ನನ್ನ ಕೆಲಸಕ್ಕಿದ್ದಾರೆ ಹಾಗಾಗಿ ಇಲ್ಲಿಗೆ ಹೋದಾಗ ಅದಕ್ಕೆ ನನಗೆ ಒಂದು ಗೌರವಯುತವಾದ ವಾತಾವರಣ ಇರುತ್ತೆ ನನ್ನ ಕೆಲಸವನ್ನ ಮಾಡಿಕೊಡೋದು ಅವರ ಕರ್ತವ್ಯ ಆಗಿರೋದ್ರಿಂದ ಅವರು ಮಾಡಿಕೊಡ್ತಾರೆ ಅನ್ನುವಂತಹ ಒಂದು ಧೈರ್ಯ ಮತ್ತು ಸ್ಥೈರ್ಯ ಸಾರ್ವಜನಿಕರಿಗೆ ಬರಲಿ ಅದಕ್ಕೆ ಬರಬೇಕು ಅಂದ್ರೆ ಯಾವ ವಾತಾವರಣ ಇರಬೇಕು ಸರ್ಕಾರಿ ಕಚೇರಿಯಲ್ಲಿ ಅನ್ನುವಂತಹ ಒಂದು ಪ್ರಶ್ನಾವಳಿಗಳನ್ನು ನಾವು ಇಟ್ಟುಕೊಂಡು ಸುಮಾರು 20-21 ಪ್ರಶ್ನಾವಳಿಗಳನ್ನು ಇಟ್ಟುಕೊಂಡು ಸರ್ಕಾರಿ ಕಚೇರಿಗಳಲ್ಲಿ ಅಭಿಯಾನವನ್ನು ಮಾಡ್ತಾ ಬರ್ತಾ ಇದ್ದೀವಿ ಬಹಳಷ್ಟು ಕಡೆಗಳಲ್ಲಿ ಇವತ್ತು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಅಭಿಯಾನವನ್ನು ಮಾಡಿದ ನಂತರ ತದನಂತರದಲ್ಲಿ ಬಿಫೋರ್ ಅಂಡ್ ಆಫ್ಟರ್ ಅಂತಾರಲ್ವಾ ತದನಂತರದಲ್ಲಿ ಸಾಕಷ್ಟು ಸಕಾರಾತ್ಮಕ ಬದಲಾವಣೆಗಳು ಪ್ರತಿಯೊಂದು ಸರ್ಕಾರಿ ಕಚೇರಿಯಲ್ಲೂ ಆಗಿದೆ ಅದೇ ರೀತಿಯಲ್ಲಿ ಇವತ್ತು ಜನರಿಗೆ ಇರುವಂತಹ ಒಂದು ಇತ್ತೀಚಿನ ದಿನಗಳಲ್ಲಿ ಲಭ್ಯವಾಗಿರುವಂತಹ ಒಂದು ಅಸ್ತ್ರ ಅಂದ್ರೆ ಸ್ಮಾರ್ಟ್ಫೋನು ಮತ್ತೆ ಸೋಷಿಯಲ್ ಮೀಡಿಯಾ ವಿಡಿಯೋ ಮಾಡುವಂತಹದ್ದು ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ಹಾಕುವಂತಹದ್ದು ಅದು ಫೇಸ್ಬುಕ್ ಇರಬಹುದು ವಾಟ್ಸ್ಆ್ಯಪ್ ಇರಬಹುದು ಇವೆಲ್ಲ ಸಾಮಾಜಿಕ ಮಾಧ್ಯಮಗಳು ಏನಿದೆ ಹಾಗಾಗಿ ಯಾವುದೇ ಸರ್ಕಾರಿ ಕಚೇರಿ ಒಂದು ಸಾರ್ವಜನಿಕ ಸ್ಥಳ ಸಾರ್ವಜನಿಕ ಸ್ಥಳದಲ್ಲಿ ವಿಡಿಯೋ ಮಾಡೋದಿಕ್ಕೆ ಯಾರ ಅಪ್ಪಣೆಯೂ ಬೇಕಾಗಿಲ್ಲ ಹೇಗೆ ಎಲ್ಲೋ ಒಂದು ಕಡೆ ನಡೀತಿದ್ದಾಗ ಮಾಧ್ಯಮದವರು ಬಂದು ವಿಡಿಯೋ ಮಾಡ್ತಾರೋ ಒಂದು ಘಟನೆಯನ್ನ ಅದೇ ರೀತಿಯಲ್ಲಿ ಸಾರ್ವಜನಿಕ ಸ್ಥಳದಲ್ಲಿ ಯಾವುದೇ ವ್ಯಕ್ತಿಗಳ ಘನತೆಗೆ ವಿಶೇಷವಾಗಿ ಮಹಿಳೆಯರ ಘನತೆಗೆ ಹಾನಿಯಾಗದ ರೀತಿಯಲ್ಲಿ ಯಾವ ವಿಡಿಯೋ ಬೇಕಾದರೂ ಮಾಡಬಹುದು ಅನ್ನುವಂತಹ ಒಂದು ಹಕ್ಕು ಇವತ್ತು ಜನಸಾಮಾನ್ಯರಿಗಿದೆ ಅದನ್ನ ನೇರವಾಗಿ ಪ್ರಪ್ರಥಮವಾಗಿ ಕರ್ನಾಟಕದಲ್ಲಿ ಪ್ರಚುರಪಡಿಸಿದಂತಹ ಮತ್ತು ಜನರಿಗೆ ಸಾಕ್ಷ್ಯಾಧಾರಗಳ ಸಮೇತ ತೋರಿಸಿದಂತಹ ಅವರಿಗೆ ಉತ್ತೇಜಿಸಿದಂತಹ ಪಕ್ಷ ಅಂದ್ರೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಇವತ್ತು ಅದೇ ಕಾರಣಕ್ಕಾಗಿ RTO ದವರು ಇರಬಹುದು ಪೊಲೀಸ್ ಇರಬಹುದು ಯಾವುದೇ ಸರ್ಕಾರಿ ಅಧಿಕಾರಿಗಳಿರ್ಬಹುದು ಯಾವುದೇ ರೀತಿಯ ದರ್ಪ ದಬ್ಬಾಳಿಕೆ ಮಾಡಿದಾಗ ಜನಸಾಮಾನ್ಯರಿಗೆ ಇವತ್ತು ತಮ್ಮ ಜೇಬಿನಲ್ಲಿರುವಂತಹ ಈ ಅಸ್ತ್ರವನ್ನ ತೆಗೆದು ವಿಡಿಯೋ ಮಾಡೋದಕ್ಕೆ ಶುರು ಮಾಡ್ತಾ ಇದ್ದಾರೆ ಆ ಅಂತಹ ಒಂದು ಪ್ರೇರಣೆಗೆ ಮೂಲ ಕಾರಣ ಮತ್ತು ಪ್ರೇರಣೆ ಕೊಟ್ಟಿದ್ದೇ ಕರ್ನಾಟಕದಲ್ಲಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಸೊ ಈ ತರಹಕ್ಕೆ ಮಾಡ್ಕೊಂಡು ಬರ್ತಾ ಇರುವಾಗ ಮೊನ್ನೆ ಇದೇ ರೀತಿಯಲ್ಲಿ ಸುಮಿತ್ರ ಹಳ್ಳಿಕೇರಿ ನಮ್ಮ ಧಾರವಾಡ ಜಿಲ್ಲಾ ಘಟಕದ ಅಧ್ಯಕ್ಷರು ಹಾಗೆಯೇ ಹುಬ್ಬಳ್ಳಿ ನಗರ ಘಟಕದ ಸಂಚಾಲಕರಾಗಿರುವಂತಹ ಮಹಾಂತೇಶ್ ಕಮಟಗಿ ಮತ್ತು ಅಲ್ಲಿಯ ಇತರ ಚಂದ್ರಶೇಖರ್ ಮಠದ್ದು ಸೇರಿದಂತೆ ಇನ್ನೂ ಹಲವಾರು ಮಹಿಳಾ ಕಾರ್ಯಕರ್ತೆಯರು ಮತ್ತು ನಾಯಕರುಗಳ ನೇತೃತ್ವದಲ್ಲಿ ಒಂದು 5-6-4-5 ದಿವಸದ ಹಿಂದೆ ಧಾರವಾಡ ಜಿಲ್ಲೆಯ ಹುಬ್ಬಳ್ಳಿ ಗ್ರಾಮೀಣ ತಾಲೂಕು ಕಚೇರಿಯಲ್ಲಿ ಈ ಅಭಿಯಾನವನ್ನು ಮಾಡ್ತಾರೆ ಸುಮಾರು ಒಂದು 1.5-2 ಗಂಟೆ ತಾಸು ಆ ಇಡೀ ಕಚೇರಿಯ ಆವರಣದಲ್ಲಿ ಓಡಾಡಿ ಅಲ್ಲಿಯ ಲೋಪದೋಷಗಳನ್ನು ಪಟ್ಟಿ ಮಾಡ್ತಾರೆ ಅಲ್ಲಿ ಖುದ್ದಾಗಿ ಬಹಳಷ್ಟು ತುಂಬ ಕೆಟ್ಟ ವಾತಾವರಣ ಇರುತ್ತೆ ಅಲ್ಲಿ ಕೊಳಕಿರುತ್ತೆ ಗಲೀಜಿರುತ್ತೆ ಆ ಗಲೀಜಿನ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿ ಜೊತೆ ಫೋನಲ್ಲಿ ಮಾತನಾಡ್ತಾರೆ ಇವೆಲ್ಲವೂ ಸಹ ವಿಡಿಯೋ ರೆಕಾರ್ಡ್ ಆಗಿದೆ ವಿಡಿಯೋ ಲೈವ್ ಆಗಿದೆ ಇವೆಲ್ಲವನ್ನು ಪಟ್ಟಿ ಮಾಡಿಕೊಂಡು ತಹಸೀಲ್ದಾರ್ ಹತ್ರ ಭೇಟಿ ಮಾಡೋದಕ್ಕೆ ಅಂತ ಹೋದಾಗ ಅಲ್ಲಿ ಯಾವನೊಬ್ಬ ಬಹುಶಃ ಮಠ ಏನೋ ಹಿರೇಮ ಏನೋ ಅಂತ ಇದ್ರು ಒಬ್ಬ ಭ್ರಷ್ಟ ಅಥವಾ ಅಯೋಗ್ಯ ಡಿ ಗ್ರೂಪ್ ನೌಕರ ಅನ್ಸುತ್ತೆ ಆತ ಅಲ್ಲಿರುವಂತಹ ಅಧಿಕಾರಿಗಳೆಲ್ಲ ಎದುರು ಇದಕ್ಕೆ ಏನು ಹುಯಿಲೆಬ್ಬಿಸಿ ಅವರೆಲ್ಲ ಅಧಿಕಾರಿಗಳು ನೌಕರರೆಲ್ಲ ತಮ್ಮ ಕೆಲಸ ಬಿಟ್ಟು ಬಂದು KRS ಪಕ್ಷದ ಸದಸ್ಯರ ಮೇಲೆ ಹಲ್ಲೆ ಮಾಡುವ ಹಾಗೆ ಮಾಡ್ತಾನೆ ಇನ್ನೊಬ್ಬ ಯಾರೋ ಒಂದು ಅಂಜಾದ್ ಇರಬೇಕು ಒಂದು ಇಬ್ಬರು ನೌಕರರು ಅಲ್ಲಿರುವ ನೌಕರನ್ನೆಲ್ಲ ಎತ್ತಿ ಕಟ್ಕೊಂಡು ನಮ್ಮವರ ಮೇಲೆ ದಾಳಿ ಮಾಡ್ತಾರೆ ಅಂತಹ ದಾಳಿ ಆಗುವಂತಹ ಪ್ರಸಂಗವೇ ಇರಲಿಲ್ಲ ಅಲ್ಲಿ ತಹಸೀಲ್ದಾರರು ಬರಬೇಕು ತಹಸೀಲ್ದಾರ್ ನಾವು ಕೊಡಬೇಕು ಅಂತ ಹೋದಾಗ ಇವರು ಇನ್ನು ಒಬ್ರು ಬನ್ನಿ ಇಬ್ರು ಬನ್ನಿ ಅಂತಾರೆ ಒಬ್ರಲ್ಲ ನಾವು ಇಷ್ಟು ಜನ ಬಂದಿದ್ದೀವಿ ನೀವ್ಯಾರು ಈಗ ಇಲ್ಲಿದ್ದೀರಲ್ಲ ನೀವ್ಯಾಕೆ ಬ್ಯಾಡ್ಜ್ ಹಾಕೊಂಡಿಲ್ಲ ನೀವ್ಯಾರು ಅಂತ ಕೇಳಿದ್ದಕ್ಕೆ ಅವನಿಗೆ ನಖಶಿಕಾಂತ ಉರಿದೋಗಿದೆ ಆ ಯೋಗ್ಯ ಭ್ರಷ್ಟ ಆ ನೌಕರನಿಗೆ ಅವನು ಯಾವ ಡಿ ಗ್ರೂಪ್ ನೌಕರ ಇರಬಹುದು 40-50 ಸಾವಿರ ಇವತ್ತು ಡಿ ಗ್ರೂಪ್ ನೌಕರರಿಗೆ ಹಾಗಿರುವಾಗ ಇನ್ನು ತಹಸೀಲ್ದಾರ್ ಅಂತವ್ರಿಗೆ 1-1.5 ಲಕ್ಷ SGFDಗಳಿಗೆ 50-70 ಸಾವಿರ ಸಂಬಳ
ಇಷ್ಟೆಲ್ಲ ಸಂಬಳ ನಮ್ಮ ಜನರ ತೆರಿಗೆ ಹಣದಲ್ಲಿ ಕಷ್ಟಾರ್ಜಿತವಾಗಿ ಒಂದು ಸೋಪ್ ತೆಗೆದುಕೊಂಡಾಗ ಒಂದು ಪೇಸ್ಟ್ ತೆಗೆದುಕೊಂಡಾಗ ಒಂದು ಬಟ್ಟೆ ತೆಗೆದುಕೊಂಡಾಗ ಒಂದು ಫೋನ್ ತೆಗೆದುಕೊಂಡಾಗ ಸಾವಿರ ಸಾವಿರ ರೂಪಾಯಿ ಫೋನ್ ತೆಗೆದುಕೊಂಡಾಗ ಅಂತ ಒಂದು ಕನಿಷ್ಠ 500 ರಿಂದ 2000 3000 ರೂಪಾಯಿ ನಾವು ತೆರಿಗೆ ಕಟ್ತೀವಿ ಸರ್ಕಾರಕ್ಕೆ 10000 ರೂಪಾಯಿ ಫೋನ್ ಅಂದ್ರೆ 1800 ರೂಪಾಯಿ ಜಿಎಸ್ಟಿ ಕಟ್ಟಲಾಗುತ್ತೆ ಹಾಗಾಗಿ ಇಷ್ಟೆಲ್ಲ ನಮ್ಮ ದುಡಿಮೆಯ ಹಣದಲ್ಲಿ ತೆರಿಗೆ ಕಟ್ಟಿ ಇವರನ್ನ ನಾವು ಸಾಕ್ತಾ ಇರುವಾಗ ಸರ್ಕಾರಿ ನೌಕರರನ್ನ ಅವರು ಸಾರ್ವಜನಿಕರ ಜೊತೆ ಹೇಗೆ ವ್ಯವಹರಿಸಬೇಕು ಅನ್ನುವಂತ ಇದೇ ಇಲ್ಲದೆ ಕನಿಷ್ಠ ಪ್ರಜ್ಞೆಯೂ ಇಲ್ಲದೆ ದುರಹಂಕಾರದಲ್ಲಿ ದುರ್ವರ್ತನೆಯಲ್ಲಿ ಇವರನ್ನ ದಬ್ಬಾಳಿಕೆ ಮಾಡ್ತಾರೆ ಒಂದಷ್ಟು ಜನರನ್ನ ಹೊಡಿತಾರೆ ಇವೆಲ್ಲವನ್ನು ಸಹ ವಿಡಿಯೋದಲ್ಲಿ ದಾಖಲಾಗಿದೆ ಅದಾದ ನಂತರ ಪೊಲೀಸರನ್ನ ಕರೆಸ್ತಾರೆ ಪೊಲೀಸರು ಬಂದು ನಮ್ಮವರನ್ನ ಒಂದು ರೀತಿಯಲ್ಲಿ ಆ ಸ್ಥಳದಿಂದ ಬಚಾವ್ ಮಾಡೋದಿಕ್ಕೋ ಅಥವಾ ಏನೇನಕ್ಕೋ ಸ್ಟೇಷನ್ಗೆ ಒಂದು 10-15 20 ಜನನ ಕರ್ಕೊಂಡು ಹೋಗ್ತಾರೆ ಅವರು ಮೊಬೈಲ್ ಫೋನ್ಗಳೆಲ್ಲ ಕಿತ್ತುಕೊಳ್ತಾರೆ ಈ ಪೊಲೀಸರಿಗೆ ಎಷ್ಟು ಸಲ ರಾಜ್ಯದ ಪೊಲೀಸರಿಗೆ ನಾವು ಎಷ್ಟು ಸಲ ಪಾಠ ಮಾಡಿದೀವಿ ಅಯೋಗ್ಯರ ಭ್ರಷ್ಟರ ಮೊಬೈಲ್ ಫೋನ್ಗಳನ್ನು ಕದ್ದುಕೋಬೇಡ್ರಪ್ಪ ಕಿತ್ತುಕೋಬೇಡ್ರಪ್ಪ ಅದು ನಮ್ಮ ಖಾಸಗಿ ಹಕ್ಕು ಮತ್ತು ಖಾಸಗಿ ಆಸ್ತಿ ಅದು ಅದನ್ನ ಕಿತ್ತುಕೊಳ್ಳೋದಿಕ್ಕೆ ನೀವು ಎಫ್ಐಆರ್ ಮಾಡಬೇಕು ನೋಟಿಸ್ ಕೊಡಬೇಕು ಆವಾಗ ಮಾತ್ರ ನಿಮಗೆ ಕಿತ್ತುಕೊಳ್ಳೋದಿಕ್ಕೆ ಸಾಧ್ಯ ಖಾಸಗಿ ಆಸ್ತಿಯನ್ನ ಲಪಟಾಯಿಸಬಾರದು ಅದನ್ನ ಸಾಕ್ಷನಾಶ ಮಾಡಬಾರದು ಅಂತ ಪೊಲೀಸರಿಗೆ ಪದೇ 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 ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಹೇಳ್ತಾ ಇದ್ರು ಇವೆಲ್ಲವೂ ಗೊತ್ತಿಲ್ಲದಂತ ಮತ್ತು ದುರಹಂಕಾರದಲ್ಲಿ ಅಕ್ರಮಗಳಲ್ಲಿ ತೊಡಗಿರುವಂತ ಪೊಲೀಸರು ಅದನ್ನ ಮಾಡ್ತಾ ಇಲ್ಲ ಅದನ್ನ ಪದೇ ಪದೇ ಅದೇ ಮಾಡ್ತಾ ಇದ್ದಾರೆ ಇವತ್ತು ಆಗಾದಾಗ ಅಲ್ಲಿ ನಮ್ಮವರ ಮೇಲೆ ಅಲ್ಲಿ ಸರ್ಕಾರಿ ನೌಕರರು ಬಂದು ಕೇಸ್ ಕೊಡ್ತಾರೆ ನಮ್ಮವರನ್ನು ಮರು ಕೇಸ್ ದಾಖಲಿಸುತ್ತಾರೆ ಆದರೆ ಇನ್ನೊಂದು ಕೇಸ್ ಕೊಡ್ತಾರೆ ಆದರೆ ಕೊಟ್ಟಾಗ ನಮ್ಮ ಕೇಸನ್ನ ಪೊಲೀಸರು ತೆಗೆದುಕೊಳ್ಳೋದಿಲ್ಲ ರಾಜಿ ಪಂಚಾಯತಿಗೆ ಬರ್ತಾನೆ ಅವನು ಇರೋ ಒಬ್ಬ ಯಾವನೋ ಒಬ್ಬ ಅಯೋಗ್ಯ ಇನ್ಸ್ಪೆಕ್ಟರ್ ತಹಸೀಲ್ದಾರ್ ಮೇಲೆ ಕೊಡಬೇಡಿ ತಹಸೀಲ್ದಾರ್ ಬಿಟ್ಟು ಇನ್ನೆಲ್ಲರ ಮೇಲೆ ಕೊಡಿ ಅಂತಾರೆ ಅವನಿಗೇನು ಪರಿಜ್ಞಾನ ಇದೆಯಾ ಅವನಿಗೊಬ್ಬ ಅವನು ಸ್ಟೇಷನ್ ಹೌಸ್ ಆಫೀಸರ್ ಅವನು ಅಲ್ಲಿರುವಂತ ಇನ್ಸ್ಪೆಕ್ಟರ್ ಲಾಬುರಾಮ್ ಅನ್ನುವಂಥವ್ರು ನನ್ಗೆ ಗೊತ್ತಿರೋಂಗೆ ಹುಬ್ಳಿ ಧಾರವಾಡದ ಕಮಿಷನರ್ ಒಳ್ಳೆ ಹೆಸರಿರುವಂತಹ IPS ಆಫೀಸರ್ ಅವ್ರ ಕೆಳಗಡೆ ಇವನೇನೋ ಒಬ್ಬ ಅಯೋಗ್ಯ ನಾವು ಕೊಟ್ಟಂತ ದೂರನ್ನ ಇನ್ನು FIR ಮಾಡಿಲ್ಲ ಅಂದ್ರೆ ಅವನು ಇನ್ನೆಂತಹ ಅವಿವೇಕಿ ಮತ್ತು ನಾಲಾಯಕ್ ಈಸ್ ಅನ್ಫಿಟ್ BA ಪೊಲೀಸ್ ಆಫೀಸರ್ ಅಥವಾ ನಾವು ಕಂಪ್ಲೇಂಟ್ ಕೊಟ್ಟಮೇಲೆ ಆ ಕಂಪ್ಲೇಂಟ್ ಅಲ್ಲಿ ಏನ್ ಸತ್ಯಾಂಶಗಳಿದೆ ಅದನ್ನ ಗಮನಿಸಿಕೊಂಡು ಅವ್ರು ನಾವು ಹೇಳಿದ್ರಲ್ಲಿ ಸತ್ಯಾಂಶ ಇದ್ರೆ ಅದಕ್ಕೆ ತಕ್ಕನಾಗಿ ಚಾರ್ಜ್ ಶೀಟ್ ಹಾಕ್ಬೇಕು ಅದರಲ್ಲಿ ಯಾರ್ದಾದ್ರೂ ಪಾತ್ರ ಇಲ್ಲ ಅಂದ್ರೆ ಅವರನ್ನ ಆರೋಪಿ ಸ್ಥಾನದಿಂದ ಬಿಡಬೇಕು ಮತ್ತು ಯಾರ್ದೂ ಇಲ್ಲಿ ತಪ್ಪಿಲ್ಲ ನಾವು ಕೊಟ್ಟಿರುವಂತಹ ದೂರೇನೆ ತಪ್ಪು ಸುಳ್ಳು ಅಂತ ಆದಾಗ ಬಿ ರಿಪೋರ್ಟ್ ಹಾಕ್ಬೇಕು ಇದು ಅವ್ರು ಮಾಡಬೇಕಾಗಿರುವಂತ ಕೆಲಸ ಅದನ್ನ ಬಿಟ್ಟು ಪೊಲೀಸರು ಸರ್ಕಾರಿ ಅಧಿಕಾರಿಗಳ ಮೇಲೆ ನೀವು ಅವ್ರು ಏನ್ ಮಾಡಿದ್ರು ದೂರು ಕೊಡಬೇಡಿ ಅಂದ್ರೆ ಇವ್ರು ಯಾವ ತರಹದ ಕಾನೂನು ಪಾಲಕರು ಸೊ ಈಗ ಅಲ್ಲಿಗೆ ನಿಂತಿದೆ ನಮ್ಮವ್ರ ಮೇಲೆ ದಬ್ಬಾಳಿಕೆ ದೌರ್ಜನ್ಯ ಹೆಣ್ಣು ಮಕ್ಕಳ ಮೇಲೆ ಹಲ್ಲೆ ಆಗಿರುವಂತಹ ಕೇಸ್ ಕೊಟ್ಟರು ಪೊಲೀಸರು ಮಾಡಿಲ್ಲ ಅದೇ ಕಾರಣಕ್ಕಾಗಿ ಇವತ್ತು ಧಾರವಾಡ ಚಲೋ ಹಮ್ಮಿಕೊಳ್ಳಲಾಗಿದೆ ರಾಜ್ಯದ ಮೂಲೆ ಮೂಲೆಗಳಿಂದ ಸ್ವಯಂ ಪ್ರೇರಿತವಾಗಿ ನಮ್ಮ ಪಕ್ಷದ ಕಾರ್ಯಕರ್ತರು ಇವತ್ತು ಅಲ್ಲಿ ಹೋಗಿದ್ದಾರೆ ನಮ್ಮ ಪಕ್ಷದ ಉಪಾಧ್ಯಕ್ಷರಾಗಿರುವಂತಹ SH ಲಿಂಗೇಗೌಡರು ಪಕ್ಷದ ಯುವ ಘಟಕದ ಅಧ್ಯಕ್ಷ ರಘು ಜಾಣಗೇರಿ ಅವರು ಸೇರಿದಂತೆ ರಾಜ್ಯ ಸಮಿತಿ ಹಲವಾರು ಜನ ಇವತ್ತು ಹಾಗೇನೆ ಅಲ್ಲಿಯ ಉಸ್ತುವಾರಿ ಪ್ರಸನ್ನ ಅವರು ಸೇರಿದಂತೆ ರಾಜ್ಯ ಸಮಿತಿಯ ಜಂಟಿ ಕಾರ್ಯದರ್ಶಿ ಹಲವಾರು ಜನ ಇವತ್ತು ಧಾರವಾಡದಲ್ಲಿದ್ದಾರೆ ಬೇರೆ ಬೇರೆ ಜಿಲ್ಲೆಗಳಿಂದ ಬಂದಿದ್ದಾರೆ ಧಾರವಾಡದಲ್ಲಿ ಇವತ್ತು ಧಾರವಾಡದ ಮುಖ್ಯ ನಗರದ ಮುಖ್ಯ ಜಾಗವಾಗಿರುವಂತಹ ಕಲಾಭವನದಿಂದ ಹಿಡಿದು ಅಲ್ಲಿರುವಂತಹ DC ಕಚೇರಿ ಜಿಲ್ಲಾಧಿಕಾರಿ ಕಚೇರಿಯವರೆಗೆ ಪಾದಯಾತ್ರೆ ಹೊರಡುತ್ತೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅದು ಆರಂಭವಾಗುತ್ತೆ ಅಲ್ಲಿ ಹೋದ ನಂತರ ಜಿಲ್ಲಾಧಿಕಾರಿಯವರ ಕಚೇರಿ ಮುಂದೆ ನಮ್ಮವರು ಧರಣಿ ಕೂರಲಿದ್ದಾರೆ ಈ ಅಯೋಗ್ಯರ ಮೇಲೆ ಭ್ರಷ್ಟರ ಮೇಲೆ ನೀವು ಕ್ರಮ ತೆಗೆದುಕೊಳ್ಳಿ ಅಂತ ಅದಕ್ಕೆ ಮೊದಲು ಇದಾದ ನಂತರ ಮಾರನೇ ದಿವಸವೇ ಅಲ್ಲಿರುವಂತಹ ತಹಸೀಲ್ದಾರ್ ಕಚೇರಿ ಎಲ್ಲ ನೌಕರರು ಸೇರಿ ಧರಣಿ ಮಾಡಿದ್ದಾರೆ KRS ಪಕ್ಷಕ್ಕೆ ಧಿಕ್ಕಾರ ಹಾಕಿದ್ದಾರೆ ಈ ಹಿಂದೆ ಒಂದು ಇದೇ ತರಕ್ಕೆ ಮಂಡ್ಯದಲ್ಲಿ January 30 ಮಂಡ್ಯದ ಇಡೀ ಜಿಲ್ಲೆಯ ಏಳೂ ತಾಲೂಕುಗಳಲ್ಲಿ ಮಂಡ್ಯ ಜಿಲ್ಲೆಯ ಏಳೂ ತಾಲೂಕುಗಳಲ್ಲಿ ಕಂದಾಯ ಇಲಾಖೆ ಎಲ್ಲ ಅಧಿಕಾರಿಗಳು ಕೆಲಸವನ್ನ ಬಿಟ್ಟು ಆವತ್ತು ಏನು ಗೈರು ಹಾಜರಾಗಿ ಅನಧಿಕೃತವಾಗಿ ಗೈರು ಹಾಜರಾಗಿ KRS ಪಕ್ಷದ ವಿರುದ್ಧ ಪ್ರತಿಭಟನೆ ಮಾಡಿದ್ರು ಅದಾದ ನಂತರ ಎರಡನೇ ಪ್ರತಿಭಟನೆ ಇವತ್ತು ಇಲ್ಲಿ ಏನು ಧಾರವಾಡದಲ್ಲಿ ಧಾರವಾಡ ಜಿಲ್ಲೆಯಲ್ಲಿ ಹುಬ್ಳಿ ಗ್ರಾಮೀಣ ತಾಲೂಕು ಕಚೇರಿಯಲ್ಲಿ ನಡೆದಿರುವಂತಹದ್ದು ಇಂತಹದಕ್ಕೆ ನಾವು ಹೆದರೋದಿಲ್ಲ ಮತ್ತು ಬಗ್ಗೋದಿಲ್ಲ ಯಾಕಂದ್ರೆ ನಾವು ಸತ್ಯ ಮತ್ತು ನ್ಯಾಯವನ್ನು ಹಿಡ್ಕೊಂಡು ನಮ್ಮ ಪ್ರಜಾಪ್ರಭುತ್ವದಲ್ಲಿ ಇರುವಂತಹ ಹಕ್ಕುಗಳನ್ನು ಹಿಡ್ಕೊಂಡು ಹೋರಾಟ ಮಾಡ್ತಾ ಇದ್ದೀವಿ ಈಗ ನಾನು ಇದನ್ನ ಹೇಳ್ತಾ ಹಲವಾರು ಕಡೆಗಳಲ್ಲಿ ಇವತ್ತು ಸರ್ಕಾರಿ ನೌಕರರು ಸಹಜವಾಗಿಯೇ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಮಾಡ್ತಾ ಇರುವಂತಹ ಈ ಹೋರಾಟದ ಬಗ್ಗೆ ಒಂದಷ್ಟು ಭಿನ್ನಾಭಿಪ್ರಾಯಗಳನ್ನ ಇಟ್ಕೊಂಡಿದ್ದಾರೆ ಭ್ರಷ್ಟರಂತೂ ಭಿನ್ನಾಭಿಪ್ರಾಯ ಇಟ್ಕೊಳ್ಳೋದು ಸಹಜ ಅವರಿಗೆ ಭ್ರಷ್ಟರಿಗಂತೂ ಇವತ್ತು KRS ಪಕ್ಷದ ಈ ಟೀಶರ್ಟ್ ಅವನು ಪೊಲೀಸ್ ಆಫೀಸರ್ ಇರಬಹುದು ತಹಸೀಲ್ದಾರ್ ಕಚೇರಿಯಲ್ಲಿ ಕೆಲಸ ಮಾಡೋ ಇರ್ಬೋದು RTO ಇರಬಹುದು ರೇಷನ್ ಡಿಪೋಗಳನ್ನ ಉಸ್ತುವಾರಿ ಮಾಡಬೇಕಾಗಿರೋ ಫುಡ್ ಇನ್ಸ್ಪೆಕ್ಟರ್ ಇರಬಹುದು ಈ ಟೀಶರ್ಟ್ ನೋಡಿದ ತಕ್ಷಣ ಅವರಿಗೆ ಭಯ ಆಗುತ್ತೆ ಆತಂಕ ಆಗುತ್ತೆ ಬೆಚ್ಚಿ ಬೀಳ್ತಾರೆ ಭ್ರಷ್ಟರು ಆದ್ರೆ ಪ್ರಾಮಾಣಿಕವಾಗಿರುವಂತಹ ಒಂದಷ್ಟು ಅಧಿಕಾರಿಗಳಿಗೂ ಇವರು ಏನಪ್ಪ KRS ಪಕ್ಷದವರು ಹೀಗೆ ಅನ್ನುವಂತಹ ಒಂದು ಭಾವನೆ ಬಂದಿರಬಹುದು ನಾನು ಆ ಭ್ರಷ್ಟರೂ ಸೇರಿದಂತೆ ಪ್ರಾಮಾಣಿಕವಾಗಿರುವಂತಹ ಎಲ್ಲ ಅಧಿಕಾರಿಗಳಿಗೂ ನೌಕರರಿಗೂ ಈ ಸಂದರ್ಭದಲ್ಲಿ ಒಂದು 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 ಪ್ರಶ್ನೆಯನ್ನ ಕೇಳ ಬಯಸ್ತೀನಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಯಾವುದೇ ಕಾರ್ಯಕರ್ತ ಕರ್ನಾಟಕ ರಾಜ್ಯದ ಯಾವುದೇ ಒಬ್ಬ ಪ್ರಾಮಾಣಿಕ ಸರ್ಕಾರಿ ನೌಕರರನ್ನ ಸಾರ್ವಜನಿಕವಾಗಿ ಪ್ರಶ್ನಿಸಿರುವಂತಹ ಅವರ ಮೇಲೆ ಅವರನ್ನ ವಿರೋಧಿಸಿರುವಂತಹ
ಯಾವುದಾದ್ರೂ ಒಂದು ಪ್ರಕರಣ ಇದೆಯಾ? ನಾವು ಪ್ರತಿಯೊಂದು ಸಂದರ್ಭದಲ್ಲೂ ನ್ಯಾಯವನ್ನೇ ಕೇಳಿದ್ದೀವಿ ಹೊರತು ಇಲ್ಲಿ ತನಕ ಯಾವುದೇ ಸಂದರ್ಭದಲ್ಲೂ ಪ್ರಾಮಾಣಿಕ ಮತ್ತು ದಕ್ಷ ಅಧಿಕಾರಿಗಳನ್ನು ನಾವು ವಿರೋಧಿಸಿಲ್ಲ. ಆದರೆ ಯಾರನ್ನ ವಿರೋಧಿಸ್ತಾ ಇದ್ದೀವಿ? ಸರ್ಕಾರಿ ನೌಕರರಲ್ಲಿ ಭ್ರಷ್ಟರು, ಅದಕ್ಷರು, ಅಪ್ರಾಮಾಣಿಕರು ಯಾರಿದ್ದಾರೋ ಮತ್ತು ಅಪ್ರಾಮಾಣಿಕ ಕೆಲಸವನ್ನು ಯಾರು ಮಾಡಿದ್ದಾರೋ ಅದು ನಮ್ಮ ಗಮನಕ್ಕೆ ಬಂದಾಗ, ಅವರು ನಮ್ಮ ಗಮನಕ್ಕೆ ಬಂದಾಗ ನಾವು ಸ್ಥಳೀಯ ಮುಖಂಡರುಗಳ ನೇತೃತ್ವದಲ್ಲಿ ಪ್ರತಿಭಟನೆಗಳನ್ನು, ಧರಣಿಗಳನ್ನು ಅಥವಾ ಈ ತರಹದ ಸೋಷಿಯಲ್ ಆಡಿಟ್ಗಳನ್ನು ಮಾಡ್ತಾ ಬಂದಿದ್ದೀವಿ. ಸುಮಾರು 30ಕ್ಕಿಂತ ಹೆಚ್ಚು ಪೊಲೀಸರನ್ನ ಇವತ್ತು ರಾಜ್ಯದಲ್ಲಿ ಸಸ್ಪೆಂಡ್ ಮಾಡಿಸಿದ್ದೀವಿ. ಅದೇ ರೀತಿಯಲ್ಲಿ ಎಷ್ಟೋ ಸರ್ಕಾರಿ ಅಧಿಕಾರಿಗಳನ್ನ ಟ್ರ್ಯಾಪ್ ಮಾಡಿಸಿ, ಎಸಿಬಿ ಜೊತೆ ಕೆಲಸ ಮಾಡಿ ಟ್ರ್ಯಾಪ್ ಮಾಡಿಸಿ ಜೈಲ್ಗೂ ಹಾಕಿಸಿದ್ದೀವಿ. ಮತ್ತು ಎಷ್ಟೋ ಕಡೆಗಳಲ್ಲಿ ಲಂಚ ತೆಗೆದುಕೊಂಡಿರೋದು ವಾಪಸ್ ಮಾಡಿಸಿದ್ದೀವಿ ಸಾಮಾನ್ಯ ಜನರಿಗೆ. ಸೊ ಇವಾಗ ಈಗಿರುವಾಗ ಸರ್ಕಾರಿ ನೌಕರರಿಗೆ ಒಂದಷ್ಟು ಜನಕ್ಕೆ ಕೆಆರ್ಎಸ್ ಪಕ್ಷದ ಬಗ್ಗೆ ಒಂದಷ್ಟು ವಿರೋಧ ಇರೋದು ಸಹಜ. ಯಾಕೆಂದ್ರೆ ಇಲ್ಲಿ ತನಕ ಅವ್ರಿಗೆ ಯಾರೂ ಪ್ರಶ್ನೆ ಮಾಡ್ತಾ ಇರಲಿಲ್ಲ. ನಮ್ಮ ರಾಜ್ಯದಲ್ಲಿ ಇದ್ದಂತಹ ಪಕ್ಷಗಳು, ಮುಖ್ಯವಾಗಿ JCB ಪಕ್ಷಗಳು, JDS, ಕಾಂಗ್ರೆಸ್, BJP ಪಕ್ಷದ ಯಾವೊಬ್ಬ ನಾಯಕ, ಯಾವೊಬ್ಬ ಕಾರ್ಯಕರ್ತನು ಅವ್ರನ್ನ ಈ ತರಕ್ಕೆ ಮಾತನಾಡಿಸಿರಲಿಲ್ಲ. ಈಗ ಹೊಸದಾಗಿ 3 ವರ್ಷದಿಂದ ಬಂದಂತಹ KRS ಪಕ್ಷ ಇಷ್ಟು ಗಟ್ಟಿ ಧ್ವನಿಯಲ್ಲಿ ಇಷ್ಟು ನ್ಯಾಯಯುತವಾಗಿ ಕೇಳ್ತಾ ಇದೆಯಲ್ಲ, ನಾವು ಲಂಚ ತೆಗೆದುಕೊಳ್ಳೋದನ್ನ, ಇವರು ಲಂಚ ತೆಗೆದುಕೊಳ್ಳೋದಕ್ಕೆ ಇವರು ಅಡ್ಡ ಬರ್ತಾ ಇದಾರಲ್ಲ ಅನ್ನುವಂತಹ ರೀತಿಯಲ್ಲಿ ಅವರಿಗೆ ಬೇಸರ ಆಗಿರೋದು ಸಹಜ. ಮತ್ತೆ ಇನ್ನೊಂದಷ್ಟು ಜನಕ್ಕೆ, ಇವರು ಸರ್ಕಾರಿ ಅಧಿಕಾರಿಗಳು ಪ್ರಾಮಾಣಿಕರಾಗಿದ್ರು, ಅವ್ರಿಗೊಂದಷ್ಟು ಅನಿಸುತ್ತೆ. ಈ ಸಂದರ್ಭದಲ್ಲಿ ಒಂದೆರಡು ವಿಚಾರಗಳನ್ನು ನಾನು ಹೇಳಬೇಕು. ಮುಖ್ಯವಾಗಿ ಒಂದು, ನಾನೂ ಸೇರಿದಂತೆ ನಮ್ಮ ಪಕ್ಷದ ಹಲವಾರು ಮುಖಂಡರುಗಳು, ನಮ್ಮ ರಾಜ್ಯ ಸಮಿತಿಯಲ್ಲಿರುವಂಥ 17-18 ಜನರಲ್ಲಿ ಸುಮಾರು 6-7 ಜನ ಬಹುಶಃ ಸರ್ಕಾರಿ ನೌಕರರ ಮಕ್ಕಳು, ನೌಕರರಾಗಿದ್ದವರ ಮಕ್ಕಳು ಅಥವಾ ಇವತ್ತು ಅವರ ಕುಟುಂಬದಲ್ಲಿ ಅವರ ಗಂಡ ಅಥವಾ ಹೆಂಡತಿ ಇವತ್ತು ಸರ್ಕಾರಿ ನೌಕರರಾಗಿ ಕೆಲಸ ಮಾಡ್ತಾ ಇದ್ದಾರೆ. ನಮ್ಮಪ್ಪ ಸರ್ಕಾರಿ ನೌಕರರಾಗಿ, ಅವರು ವಿಲೇಜ್ ಅಕೌಂಟೆಂಟ್ ಆಗಿರು, ಒಂದು 12-13 ವರ್ಷ ಕೆಲಸ ಮಾಡಿದ್ರು ಸರ್ಕಾರಿ ನೌಕರರು. ನಮ್ಮ ಉಪಾಧ್ಯಕ್ಷರಾಗಿರುವಂತಹ ಲಿಂಗೇಗೌಡರು ಸ್ವತಃ ಅವರೇ ಸರ್ಕಾರಿ ನೌಕರರಾಗಿದ್ದರು. ಅವರ ಶ್ರೀಮತಿಯವರು ಸರ್ಕಾರಿ ಏನು ಶಾಲಾ ಶಿಕ್ಷಕರು, ಸೋಮ್ ಸುಂದರ್ ಜಂಟಿ ಕಾರ್ಯದರ್ಶಿ, ಅವರ ಶ್ರೀಮತಿಯವರು ಒಬ್ಬ ಶಿಕ್ಷಕಿ. ಅದೇ ರೀತಿಯಲ್ಲಿ ಅರವಿಂದ್ ಅವರ ಮನೆಯವರು ಸಹ ಒಬ್ಬ ಸರ್ಕಾರಿ ಉನ್ನತ ಹುದ್ದೆಯಲ್ಲಿರುವಂಥ ಸರ್ಕಾರಿ ನೌಕರರು. ಹೀಗೆ ಹಲವಾರು ಜನ, ಇನ್ನು ಬೇರೆ ಬೇರೆ ಕಡೆಗಳಲ್ಲಿ ಅವರ ಕುಟುಂಬಸ್ಥರು, ನಮ್ಮ ಇನ್ನೊಬ್ಬ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಸೈಬಣ್ಣ ಜಮಾದಾರ್ ಅವರ ತಂದೆ ಇತ್ತೀಚೆಗೆ ತಾನೇ ಸರ್ಕಾರಿ ನೌಕರರಾಗಿ ನಿವೃತ್ತರಾದಂಥವ್ರು. ಹೀಗೆ ಹಲವಾರು ಜನ ಇದ್ದಾರೆ ನಮ್ಮ ಪಕ್ಷದಲ್ಲಿ. ನಾವು ಯಾರನ್ನು ಸರ್ಕಾರಿ ನೌಕರರ ವಿರುದ್ಧ ಇಲ್ಲ, ಸರ್ಕಾರಿ ನೌಕರರು ಎಲ್ಲರೂ ಭ್ರಷ್ಟರು, ಎಲ್ಲರೂ ಅಯೋಗ್ಯರು. ಈ ಸರ್ಕಾರಿ ನೌಕರರ ವಿರುದ್ಧವೇ ನಾವು ದೊಡ್ಡ ಸಮರವನ್ನು ಸಾರಿ ಇವ್ರನ್ನ ನಿರ್ನಾಮ ಮಾಡಬೇಕು ಅನ್ನುವಂಥದ್ದು ನಮ್ಮ ಉದ್ದೇಶ ಅಲ್ಲವೇ ಅಲ್ಲ. ಸರ್ಕಾರದಲ್ಲಿ ಕೆಲಸ ಮಾಡ್ತಿರುವಂತಹ ನೌಕರರು ಯಾರಿದ್ದಾರೆ ಅವರು ಘನತೆಯಿಂದ, ಗೌರವದಿಂದ ಮತ್ತು ಪ್ರಾಮಾಣಿಕತೆಯಿಂದ ಕೆಲಸ ಮಾಡುವಂತಹ ಒಂದು ವಾತಾವರಣ ನಿರ್ಮಾಣವಾಗಬೇಕು. ಆ ಕೆಲಸದಿಂದಾಗಿ ಅವರು ಮಾಡುವಂತಹ ಜನಪರ ಮತ್ತು ಜನಸೇವೆಯಿಂದಾಗಿ ರಾಜ್ಯದ ಜನರಲ್ಲಿ ಒಂದು ಚೈತನ್ಯ ಸೃಷ್ಟಿಯಾಗಬೇಕು. ರಾಜ್ಯದ ಜನರು ನೆಮ್ಮದಿ, ಗೌರವ, ಘನತೆಯಿಂದ, ಸಂತೋಷದಿಂದ ಬದುಕುವಂತಹ ಒಂದು ವಾತಾವರಣವನ್ನು ಈ ಸರ್ಕಾರಿ ನೌಕರರ ಕೆಲಸದಿಂದಾಗಿ ಸೃಷ್ಟಿಯಾಗಬೇಕು. ಈ ತರಹದ ಘನವಾದ ಉದ್ದೇಶಗಳನ್ನು ಇಟ್ಟುಕೊಂಡು ಒಂದು ಸ್ವಸ್ಥವಾದಂತಹ ಮೌಲ್ಯಾಧಾರಿತವಾದ ಸಮಾಜವನ್ನು ನಿರ್ಮಾಣ ಮಾಡಬೇಕು ಅಂತೇಳಿ ಇವತ್ತು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಹೋರಾಡ್ತಾ ಇರುವಂಥದ್ದು. ಇವತ್ತು ಸರ್ಕಾರಿ ನೌಕರರಲ್ಲಿ ಇರುವಂಥವ್ರಿಗೇನೆ ನಾವು ಒಂದು 2-3 ಪ್ರಶ್ನೆಗಳನ್ನು ಇವತ್ತು ನನ್ನ ಒಂದು ಫೇಸ್ಬುಕ್ ಪೋಸ್ಟಲ್ಲಿ ಹಾಕಿದೆ. ನಿಮಗೇನೆ ಇವತ್ತು ಸರ್ಕಾರಿ ನೌಕರರೇನೆ, ಅವ್ರದಲ್ಲಿ ಅವ್ರ ಮನೆಯಲ್ಲಿ ಏನೋ ಒಂದು ಸಮಸ್ಯೆ ಆದಾಗ ಅಥವಾ ಅವ್ರದೇ ಒಂದು ಸಮಸ್ಯೆ ಸಿಕ್ಕಾಕೊಂಡಾಗ, ಪೊಲೀಸ್ ಕೇಸ್ ಆದಾಗ, ಪೊಲೀಸ್ ಸ್ಟೇಷನ್ಗೆ ಹೋದಾಗ ನಿಮಗೆ ಲಂಚ ಇಲ್ಲದೆ ಅಥವಾ ಬಹಳ ಗೌರವದಿಂದ ಏನಾದ್ರೂ ಪೊಲೀಸರು ನಿಮ್ಮನ್ನು ಮಾತನಾಡಿಸಿ ಹ್ಯಾಂಡಲ್ ಮಾಡಿ ಕಳಿಸ್ತಾ ಇದ್ದಾರಾ? ನಿಮ್ಮ ಹತ್ರನೂ ಬಹಳಷ್ಟು ಕಡೆಗಳಲ್ಲಿ ನಿಮ್ಮ ಹತ್ರನೂ ಲಂಚ ತೆಗೆದುಕೊಳ್ಳದೆ, ಇನ್ನೊಂದು ವಸೂಲಿ ಮಾಡದೆ ನಿಮ್ಮನ್ನು ಬಿಟ್ಟು ಕಳಿಸ್ತಾ ಇದ್ದಾರಾ? ಈಗ ತಾನೇ ನಮ್ಮ ಒಬ್ಬ ರಾಮ್ಪ್ರಸಾದ್ ತಿವಾರಿ ಅನ್ನುವಂತಹ ನಮ್ಮ ತಿಪ್ಟೂರು ತಾಲೂಕಿನ ಮುಖಂಡರು, ತುರುವೇಕೆರೆ ಕ್ಷೇತ್ರದ ಸಂಭಾವ್ಯ ಅಭ್ಯರ್ಥಿ ಬರ್ತಿದ್ದಾರೆ. ಅವರು SI ಆಗಿ ಅಥವಾ ASI ಆಗಿ ರಿಟೈರ್ಡ್ ಆದವರು ಒಂದು 2-3-4 ವರ್ಷಗಳ ಹಿಂದೆ. ಇವತ್ತು ಅವ್ರದೇ ಒಂದು ಕೌಟುಂಬಿಕ ಸಮಸ್ಯೆಯಿಂದಾಗಿ ಅಲ್ಲಿ ಗಲಾಟೆಗಳಾದಾಗ ಅವರ ವಿರುದ್ಧ ಕಂಪ್ಲೇಂಟ್ಗಳಾಗಿದೆ, ಮತ್ತೆ ಇವ್ರು ಕಂಪ್ಲೇಂಟ್ ಕೊಟ್ಟರೆ ಇವ್ರು ಕಂಪ್ಲೇಂಟ್ ತಗೊಳ್ಳೋದು ಬಿಟ್ಬಿಟ್ಟು ಇವ್ರ ವಿರುದ್ಧ ಯಾರು ಕೊಟ್ಟಿದ್ದಾರೆ ಅವ್ರ ಹತ್ರ ದುಡ್ಡು ತಗೊಂಡು ಸ್ವತಃ ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡಿ ನಿವೃತ್ತರಾದಂಥ ನೌಕರರ ಮೇಲೆ ಪೊಲೀಸ್ರೇನೆ, ಅಲ್ಲಿ ಯಾವುದು ಹೊನ್ನವಳ್ಳಿ ಠಾಣೆಯ ಪೊಲೀಸರು, ಇವರ ವಿರುದ್ಧವೇ ಇವತ್ತು ದೂರು ದಾಖಲಿಸ್ತಾ ಇದ್ದಾರೆ. ಸೊ ಸರ್ಕಾರಿ ನೌಕರರಿಗೆ ಏನಾದರೂ ಪೊಲೀಸರು ರಿಯಾಯಿತಿ ಕೊಡ್ತಾ ಇದ್ದಾರಾ? ನೀವು ಸಬ್ ರಿಜಿಸ್ಟ್ರರ್ ಆಫೀಸ್ಗೆ ಹೋಗ್ತೀರಾ ಯಾವುದೋ ಒಂದು ಪ್ರಾಪರ್ಟಿ ರಿಜಿಸ್ಟರ್ ಮಾಡಿಸ್ಕೊಳ್ಬೇಕು ಅಂತ, ಅಥವಾ ಯಾವುದೋ ಒಂದು ಪ್ರಾಪರ್ಟಿ ಟ್ಯಾಕ್ಸ್ ಕಟ್ಟೋದಕ್ಕೋ ಅಥವಾ ಪರ್ಮಿಷನ್ ತೆಗೆದುಕೊಳ್ಳೋದಕ್ಕೋ, ಪುರಸಭೆಗೋ, ಪಂಚಾಯತ್ಗೋ, ನಗರಸಭೆಗೋ, ಮಹಾನಗರಪಾಲಿಕೆಗೋ, BBMPಗೋ, ಕಚೇರಿಗೋ ನೀವು ಹೋಗ್ತೀರಾ? ನಿಮ್ಮ ಕೆಲಸವನ್ನೇ ನೀವೇ ಸರ್ಕಾರಿ ನೌಕರರಾಗಿದ್ರು ನಿಮ್ಮ ಕೆಲಸವನ್ನೇ ನೀವು ಲಂಚ ಕೊಡದೆ ಮಾಡಿಸ್ಕೊಂಡು ಬರೋದಕ್ಕೆ ಆಗ್ತಾ ಇದೆಯಾ? ಇವತ್ತು ನಿಮ್ಮ ಇಲಾಖೆಯಲ್ಲಿ ನ್ಯಾಯಯುತವಾಗಿ ಟ್ರಾನ್ಸ್ಫರ್ಗಳಾಗ್ತಾ ಇದೆಯಾ? ನಿಮ್ಮ ಮೇಲಧಿಕಾರಿಗಳಿಗೆ ಲಂಚ ಮತ್ತು ಮಾಮೂಲು ಕೊಡುವಂತಹ ಸ್ಥಿತಿ ಇಲ್ವಾ?
ಇವತ್ತು ನೀವು ಎಷ್ಟೋ ಸಾವಿರಾರು ಅದರಲ್ಲೂ ಕೆಪಿಎಸ್ಸಿ ಅಲ್ಲಿ 16000 ಬಹುಶಃ ಲಕ್ಷಗಳು ಇರಬಹುದೇನ ಅಷ್ಟೆಲ್ಲ ಜನ ಇವತ್ತು ನೇಮಕವಾಗಿದ್ದಾರೆ ಅದರಲ್ಲಿ ಎಷ್ಟು ಸಹಸ್ರ ಜನ ಎಷ್ಟು ಸಾವಿರ ಜನ ತಾವು ನ್ಯಾಯಯುತವಾಗಿ ಆಯ್ಕೆಯಾದಂತ ಹುದ್ದೆಗೆ ಲಂಚ ಕೊಡದೆ ನೇಮಕ ಆಗಿದ್ದಾರೆ ಇವತ್ತು ಈ ಪಿಎಸ್ಐ ಹಗರಣ ನಡೆಯತಾ ಇದೆ ಸ್ವತಃ ಪೊಲೀಸರೇ ಸರ್ವಿಸ್ ಅಲ್ಲಿ ಇರುವಂತ ಪೊಲೀಸರಿಗೆ ಒಂದು ಕೋಟಾ ಇರುತ್ತೆ ಎಸ್ಐ ಏನು ಕಾನ್ಸ್ಟೇಬಲ್ ಗಳಿಗೆ ಹೆಡ್ ಕಾನ್ಸ್ಟೇಬಲ್ ಗಳಿಗೆ ಇವರಿಗೆ ಎಸ್ಐ ಗೆ ಎಸ್ಐ ಹುದ್ದೆಗೆ ಪರೀಕ್ಷೆ ತೆಗೆದುಕೊಳ್ಳೋದಿಕ್ಕೆ ಅದರಲ್ಲಿ ಕಾನ್ಸ್ಟೇಬಲ್ ಗಳು ಹೆಡ್ ಕಾನ್ಸ್ಟೇಬಲ್ ಆಗಿರೋರು 16000 ಜನ ಆ ಪರೀಕ್ಷೆ ಬರ್ತಿದ್ದಾರೆ ಆದ್ರೆ ಅದರಲ್ಲಿ 40 60 70 ಅಥವಾ 100 ಜನ ಪೊಲೀಸರು ಲಂಚ ಕೊಟ್ಟು ಪೊಲೀಸರೇ ಲಂಚ ಕೊಟ್ಟು ಇವತ್ತು ಆ ಹುದ್ದೆ ಗಿಟ್ಟಿಸಿಕೊಂಡಿದ್ದಾರೆ ಮಿಕ್ಕ 10-20000 ಜನ ಏನು ಪೊಲೀಸರೇ ಬರ್ತಿದ್ರು ಸರ್ವಿಸ್ ಅಲ್ಲಿ ಇದ್ದಂತ ಪೊಲೀಸರು ಪರೀಕ್ಷೆ ನಿಮಗೆಲ್ಲ ಮೋಸ ಆಗಿಲ್ವೇನ್ರಪ್ಪ ನಿಮಗೇನು ನ್ಯಾಯ ದೊರಕ ಬಿಟ್ಟಿದ್ಯಾ ನಿಮ್ಮಲ್ಲೇ ನಿಮ್ಮ ಜೊತೆಗೆ ನಿಮ್ಮ ಪಕ್ಕ ಟೇಬಲ್ ಅಲ್ಲೋ ನಿಮ್ಮ ಜೊತೆ ಕಾರ್ ಅಲ್ಲೋ ಅಥವಾ ಜೀಪ್ ಅಲ್ಲೋ ಬರುವಂತ ಒಬ್ಬ ಡ್ರೈವರ್ ಒಬ್ಬ ಪೇ ಇದೆ ಯಾವುದೋ ತಲೆ ಹೊಡೆದ ದುಡ್ಡು ತೆಗೆದುಕೊಂಡು ಹೋಗಿ ಲಂಚ ಕೊಟ್ಟು ಇವತ್ತು ಎಸ್ಐ ಆಗಿಲ್ವೇನ್ರಣ್ಣ ಏನು ಗೊತ್ತಾಗ್ತಿಲ್ವೇನ್ರಪ್ಪ ನಿಮಗೆ ನಾನು ಆಗ್ಲೇ ಹೇಳಿದ ಹಾಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ ಇವತ್ತು ಎಷ್ಟೋ ಜನ ಎಸ್ಡಿ ಎಫ್ಡಿ ಗಳು ತಹಸೀಲ್ದಾರಿಗೆ ಎಸಿ ಗೆ ಮತ್ತು ಡಿವೈಎಸ್ಪಿ ಗೆ ಇರುವಂತ ಕೆಪಿಎಸ್ಸಿ ಏನು ಗೆಸ್ಟೆಡ್ ಪ್ರೊಫೆಷನಲ್ ಆಫೀಸರ್ಸ್ ದು ಎಕ್ಸಾಮ್ ಬರೀತಾರೆ ಆದ್ರೆ ನಿಮಗೆಲ್ಲ ನಿಮ್ಮಲ್ಲಿ ಒಂದಷ್ಟು ಜನಕ್ಕೆ ಕೆಲಸ ಸಿಕ್ಕಿದೆ ಅವರೆಲ್ಲಾನು ಏನು ನ್ಯಾಯಯುತವಾಗಿ ಪರೀಕ್ಷೆ ಪಾಸ್ ಆದ್ರೇನ್ರಪ್ಪ ಅದೆಲ್ಲ ಅದರಿಂದ ನೀವೆಲ್ಲ ನ್ಯಾಯಯುತವಾಗಿ ಪರೀಕ್ಷೆ ಬರೆದವರಿಗೆ ಅನ್ಯಾಯ ಆಗಿಲ್ವೇನ್ರಣ್ಣ ಆಗಿಲ್ವೇನ್ರಮ್ಮ ಹಾಗಾಗಿ ಇವತ್ತು ಸರ್ಕಾರಿ ನೌಕರರಿಗೂ ಸಹ ಲಂಚದಲ್ಲಿ ಭ್ರಷ್ಟಾಚಾರದಿಂದ ಲಂಚ ಮತ್ತು ಭ್ರಷ್ಟಾಚಾರದಿಂದ ಸಂತ್ರಸ್ತರಾಗಿರುವಂತವರು ಇನ್ನು ಆ ಯಾರೋ ಒಬ್ಬ ಗ್ರಾಮ ಪಂಚಾಯಿತಿ ಮಟ್ಟದ ಒಬ್ಬ ಸದಸ್ಯನಿಂದ ಹಿಡಿದು ಆ ಎಂಪಿ ತನಕ ಮಿನಿಸ್ಟರ್ ತನಕ ಇವತ್ತು ಸರ್ಕಾರಿ ನೌಕರರನ್ನ ದುರುಪಯೋಗ ಪಡಿಸ್ಕೊಳ್ತಾ ಇದ್ದಾರೆ ಅವರ ಕೈಯಲ್ಲಿ ಮಾಡಬಾರದ ಅಕ್ರಮಗಳನ್ನು ಮಾಡಿಸ್ತಾ ಇದ್ದಾರೆ ಇವರೇನೇ ಇಲ್ಲೇ ನಮ್ಮ ಪಕ್ಕದ ಈಗ ನಾನು ಕೂತು ನಿಂತಿರುವಂತ ಸ್ಥಳದಿಂದ 3-4 ಕಿಲೋಮೀಟರ್ ದೂರದಲ್ಲಿ ಹೆನ್ನಾಗರ ಅಂತಿದೆ ಈ ಕಡೆ ತೋರಿಸಿದ್ರೆ ಹೆನ್ನಾಗರ ಇಲ್ಲಿಂದ ಕಾಣಿಸುತ್ತೆ ಅದು ಸ್ವಲ್ಪ ನೇರವಾಗಿ ಹೆನ್ನಾಗರ ಕೆರೆ ಒಂದು 3-4 ಕಿಲೋಮೀಟರ್ ದೂರ ಹೆನ್ನಾಗರದ ಪಿಡಿಒ ತಪ್ಪಿಸ್ಕೊಂಡು ಹೋಗ್ಬಿಟ್ಟಿದ್ದಾನೆ ಅಲ್ಲಿರುವಂತ ಗ್ರಾಮ ಪಂಚಾಯತಿ ಸದಸ್ಯರು ಅವರು ಇವರೆಲ್ಲ ಸೇರ್ಕೊಂಡು ಮಾಡಿದಂತ ಭ್ರಷ್ಟಾಚಾರದ ಕಾರಣಕ್ಕಾಗಿ ಇವತ್ತು ಪಿಡಿಒ ಅವನು ಪರಮ ಭ್ರಷ್ಟ ಇದ್ದ ಅನ್ಸುತ್ತೆ ಅವನು ಇವತ್ತು ನಾಪತ್ತೆ ಆ ಗ್ರಾಮ ಹೆನ್ನಾಗರ ಗ್ರಾಮ ಪಂಚಾಯತಿಯಲ್ಲಿ ಇತ್ತು ಪಿಡಿಒ ಇಲ್ಲ ಈಗ ಒಂದು 10-15 ದಿವಸದಿಂದ ಬೆಂಗಳೂರಿನ ಡಿಸಿ ಅವನು ಮಂಜುನಾಥ್ ಅನ್ನುವಂತ ಅವನು ಆತ ಆ ಮನುಷ್ಯ ಇಷ್ಟೊತ್ತಿಗೆ ಜೈಲಲ್ಲಿ ಇರಬೇಕಾಗಿತ್ತು ಇನ್ನೂ ತಪ್ಪಿಸ್ಕೊಂಡಿದ್ದಾನೆ ಪಾಪ ಎಸಿಬಿ ಅವರು ಇನ್ನೂ ಅರೆಸ್ಟ್ ಮಾಡಿ ತಪ್ಪಿಸ್ಕೊಂಡಿಲ್ಲ ಎಸಿಬಿ ಅವರು ಅರೆಸ್ಟ್ ಮಾಡಿಲ್ಲ ಇವರೆಲ್ಲ ಯಾವ ರೀತಿನಲ್ಲಿ ಯಾವ ರಾಜಕಾರಣಿಗಳಿಂದ ಅಲ್ಲಿ ತಾನೇ ಇವರ ಬಹುತೇಕ ಜನ ಇವರು ತಪ್ಪು ಮಾಡ್ತಿರೋದು ಮಾಮೂಲು ಕೊಡೋದಿಕ್ಕೆ ಟ್ರಾನ್ಸ್ಫರ್ ಮಾಡಿಸ್ಕೊಳ್ಳೋದಿಕ್ಕೆ ಅಥವಾ ಇನ್ಯಾವುದೋ ಒಂದು ಇವ್ರದೇ ಒಂದು ಸ್ವಾರ್ಥಕ್ಕೆ ಸ್ವಾರ್ಥ ಯಾಕೆ ಬಂದಿದೆ ಇವತ್ತೇನು ಸಂಬಳದಲ್ಲಿ ಬದುಕೋದಿಕ್ಕಾಗಲ್ವಾ ಅದನ್ನ ಯಾರು ಯಾಕೆ ಹೇಳ್ತಾ ಇಲ್ಲ ಸೊ ಹಾಗಾಗಿ ನಿಮ್ಮ ಸ್ವಾಭಿಮಾನಕ್ಕೆ ನಿಮ್ಮ ಗೌರವಕ್ಕೆ ರಾಜಕಾರಣಿಗಳಿಂದ ನಿಮಗೆ ಧಕ್ಕೆ ಆಗಿಲ್ವಾ ಸರ್ಕಾರಿ ನೌಕರರೇ ಸನ್ಮಾನ್ಯ ಸರ್ಕಾರಿ ನೌಕರ ಬಂಧುಗಳೇ ನಿಮಗೆ ಇವೆಲ್ಲದರಿಂದ ಏನು ಅವಮಾನ ಆಗಿಲ್ವಾ ನೀವೇ ಸರ್ಕಾರಿ ನೌಕರರಾಗಿ ನೀವೇನೆ ಲಂಚ ಕೊಡುವಂತಹ ಪರಿಸ್ಥಿತಿ ಇರೋದು ನಿಮಗೆ ತೂ ಚಿ ಅಂತ ಅನ್ನಿಸ್ತಾ ಇಲ್ವಾ ಯಾವ ರೀತಿಯ ಒಂದು ಸಂಸಾರವನ್ನ ನೀವು ಕಟ್ಕೊಳ್ತಾ ಇದ್ದೀರಾ ಯಾವ ರೀತಿಯ ಮೌಲ್ಯಗಳನ್ನ ನೀವು ನಿಮ್ಮ ಮಕ್ಕಳಿಗೆ ಹೇಳ್ತಾ ಇದ್ದೀರಪ್ಪ ಇವತ್ತು ಶೋಷಕರು ನೀವೇ ಶೋಷಿತರು ನೀವೇನು ಆಗಿದ್ದೀರಾ ಜನ ಬಂದಾಗ ಅವರನ್ನ ಹಿಂಸಿಸಿ ಸತಾಯಿಸಿ ಲಂಚ ತೆಗೆದುಕೊಂಡು ಹಿಂಡಿ ಹಿಪ್ಪೆ ಮಾಡ್ತೀರಾ ಒಂದು ಒಂದು 5 ರೂಪಾಯಿಯ ಡೆತ್ ಸರ್ಟಿಫಿಕೇಟ್ ಗೆ 500-600 ರೂಪಾಯಿ ತೆಗೆದುಕೊಂಡು ವಾರಗಟ್ಟಲೆ ಅಲಿಸ್ತೀರಲ್ಲ ನೀವು ನಿಮ್ಗೆ ಏನಾದ್ರು ಮನುಷ್ಯತ್ವ ಇದೆಯಾ ಅದೇ ರೀತಿಯಲ್ಲಿ ನಿಮ್ಮ ಮನೆಯಲ್ಲಿ ನಿಮ್ಮ ಅಪ್ಪ ಅಮ್ಮ ಯಾರೋ ಸತ್ತೋದಾಗ ನೀವು ಲಂಚ ಕೊಟ್ಟು ಬಂದಾಗ ನಿಮ್ಗೇನು ಹಂಸಲ್ವಾ ಇವೆಲ್ಲ ಯೋಚನೆ ಮಾಡಿ ಹಾಗಾಗಿ ಇವತ್ತು ನೀವು ಸಂತ್ರಸ್ತರು ಆಗಿದ್ದೀರಾ ಶೋಷಿತರು ಆಗಿದ್ದೀರಾ ಶೋಷಕರು ನೀವೇನೇ ಆಗಿದ್ದೀರಾ ಇದೊಂಥರ ವಿಚಿತ್ರವಾದ ಪರಿಸ್ಥಿತಿ ಹೀನಾತಿಹೀನ ಸ್ಥಿತಿ ನಮ್ಮ ಮನಸ್ಸಿನ ನಮ್ಮ ಮಾನಸಿಕ ಧೈರ್ಯವನ್ನ ಮತ್ತು ನಮ್ಮ ಮಾನಸಿಕ ಸಮತೋಲನವನ್ನ ನಮ್ಮ ವ್ಯಕ್ತಿತ್ವವನ್ನ ಹಾಳು ಮಾಡುವಂತಹದ್ದು ಇವತ್ತು ಕರ್ನಾಟಕದಲ್ಲಿ ನಡೀತಿರುವಂತಹದ್ದು ನೀವೆಲ್ಲ ಬಹುತೇಕ ಡಿ ಗ್ರೂಪ್ ನೌಕರರು ಬಿಟ್ಟರೆ ಪ್ರತಿಯೊಬ್ಬ ಸರ್ಕಾರಿ ನೌಕರರು ಕನಿಷ್ಠ ಅಂದ್ರೂ ಇವತ್ತು ಸೆಕೆಂಡ್ ಪಿ ಯು ಸಿ ಕ್ವಾಲಿಫಿಕೇಶನ್ ಇದೆ ಅಂದ್ರೆ 12ನೇ ಕ್ಲಾಸ್ ತರಗತಿ ತನಕ ಓದಿರ್ತೀರ ಬಹುತೇಕ ಎಲ್ಲರೂ ಇವತ್ತು ವಿದ್ಯಾವಂತರೇ ನಿಮಗೆ ಈ ಸಂವೇದನೆಗಳೆಲ್ಲ ಬರ್ತಾ ಇಲ್ವಾ ಅಲ್ಲಿ ಮಂಡ್ಯದಲ್ಲಿ ಮತ್ತೆ ಅಲ್ಲಿ ಯಾವುದಾದ್ರು ಹುಬ್ಳಿನಲ್ಲಿ ಸರ್ಕಾರಿ ನೌಕರರ ಸಂಘದವರು ನೀವು ಧರಣಿ ಮಾಡಿದ್ರಿ ಪ್ರತಿಭಟನೆ ಮಾಡಿದ್ರಿ ಕೆಆರ್ಎಸ್ ಪಕ್ಷಕ್ಕೆ ಧಿಕ್ಕಾರ ಅಂದ್ರಿ ಆ ಯಾರು ಅಯೋಗ್ಯರು ಮಂಡ್ಯದಲ್ಲಿ ಕೆಆರ್ಎಸ್ ಪಕ್ಷವನ್ನ ನಿಷೇಧಿಸಬೇಕು ಅಂದ್ರು ಏನು ನಿಷೇಧಿಸೋದು ಇವ್ರದ್ದು ಇವ್ರ ಖಾಸಗಿ ಯಾವುದೋ ಒಂದು ಟ್ರಸ್ಟ್ ಅಥವಾ ಇನ್ನೊಂದು ಅದಕ್ಕೆ ಏನೇನು ಪ್ರಕ್ರಿಯೆ ಇರುತ್ತೆ ಅದು ಕೂಡ ಗೊತ್ತಿಲ್ಲದಂತಹ ಅವಿವೇಕಿಗಳು ಇವತ್ತು ಸರ್ಕಾರಿ ನೌಕರರು ಸೊ ನೀವು ನಿಷೇಧಿಸಬೇಕು ಅಂತೆಲ್ಲ ಮಾತಾಡಿದ್ರಿ ಸರ್ಕಾರಿ ನೌಕರರ ಸಂಘದ ವತಿಯಿಂದನೇ ಪ್ರೆಸ್ ಮೀಟ್ ಮಾಡಿದ್ರಿ ಹಣ ಯಾವತ್ತಾದ್ರೂ ನೀವು ನಿಮ್ಮ ನೌಕರರ ಸಂಘದಲ್ಲಿ ಕೂತ್ಕೊಂಡು ಮಾತನಾಡಿ ಇವತ್ತು ಸರ್ಕಾರಿ ನೌಕರರ ಬಗ್ಗೆ ಸಮಾಜದಲ್ಲಿ ಒಳ್ಳೆಯ ಅಭಿಪ್ರಾಯ ಇಲ್ಲ ಗೌರವ ಘನತೆಯಿಂದ ನಾವು ಬದುಕೋದಿಕ್ಕೆ ಆಗ್ತಾ ಇಲ್ಲ ಸರ್ಕಾರಿ ನೌಕರರು ಅಂದ ತಕ್ಷಣ ಜನ ನಮ್ಮನ್ನ ಒಂದು ಬೇರೆ ರೀತಿಯಲ್ಲಿ ನೋಡ್ತಾರೆ
नमगे ना गौरव घनतिया तक हे ना लंचव तेजकबार्ड सार्वजनिक सौजन्यु बेग और कलसवानु ना आटली ठराव माड़ोण नम ನೌಕರರ ಸಂಘದ ಯಾವೊಬ್ಬ ಸದಸ್ಯರು ಸರ್ಕಾರಿ ನೌಕರರು ಇನ್ನು ಮೇಲೆ ಲಂಚ ತೆಗೆದುಕೊಳ್ಳೋದಿಲ್ಲ ಸಾರ್ವಜನಿಕರನ್ನ ನಮ್ಮ ಅಣ್ಣ ತಮ್ಮಂದ್ರೆ ನಮ್ಮ ನೆಂಟ್ರೆ ನಮ್ಮ ಊರ್ನವರೆ ನಮ್ಮ ಸುತ್ತಮುತ್ತಲಿನವರೆ ಒಂದಲ್ಲ ಒಂದು ರೀತಿಯಲ್ಲಿ ನಮಗೆ ನಮ್ಮ ಬಂಧುಗಳೇ ಇವರು ಸರ್ಕಾರಿ ಕಚೇರಿಗೆ ಬಂದಾಗ ಅವರ ಕೆಲಸ ನ್ಯಾಯಯುತವಾದ ಕೆಲಸ ಏನಾದರೂ ಇದ್ದರೆ ಅದನ್ನ ಪ್ರಾಮಾಣಿಕವಾಗಿ ಮಾಡ್ಕೊಡೋಣ ನಾವು ಅವರಿಂದ ಏನು ಅವರು ಬೇಸರ ಮಾಡ್ಕೊಳ್ಳುವಂತ ಕೆಲಸ ನಾವು ಮಾಡೋದು ಬೇಡ ಆಗ ನಮಗೆ ತನ್ನಿಂತಾನೆ ಗೌರವ ಸಿಗುತ್ತೆ ನಮ್ಮ ಸಂಬಳದಲ್ಲಿ ಇನ್ನು ಮೇಲೆ ಬದುಕೋಣ ಒಳ್ಳೆ ಸಂಬಳ ಬರ್ತಾ ಇದೆ ಸಂಬಳ ಜಾಸ್ತಿ ಬೇಕಂದ್ರೆ ಬೇಕಾದ್ರೆ ಹೋರಾಟ ಮಾಡೋಣ ಆದ್ರೆ ಈಗ ಬರ್ತಾ ಇರೋ ಸಂಬಳದಲ್ಲಿ ಅದು ಎಷ್ಟು ದಿವಸ ಆಗುತ್ತೋ ಅಷ್ಟು ದಿವಸ ನಾವು ಗೌರವದಿಂದ ಬದುಕೋಣ ಅಂತ ಹೇಳಿ ಒಂದು ದಿವಸನಾದ್ರೂ ಠರಾವ್ ಪಾಸ್ ಮಾಡಿದಿರೇನ್ರಪ್ಪ ಚರ್ಚೆ ಮಾಡಿದಿರಾ ಆಂತರಿಕವಾಗಾದ್ರೂ ನೀವು ಚರ್ಚೆ ಮಾಡಿದಿರಾ ಇವತ್ತು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಫೇಸ್ಬುಕ್ ಪೇಜ್ ಅಲ್ಲಿ ಮತ್ತೆ ನನ್ನ ಫೇಸ್ಬುಕ್ ಪುಟದಲ್ಲಿ ಇದರ ಬಗ್ಗೆ ನಾವು ಬರೆದಾಗ ಸಾವಿರಾರು ಜನ ಈ ಸರ್ಕಾರಿ ನೌಕರರ ಬಗ್ಗೆ ಎಷ್ಟು ಕೆಟ್ಟದಾಗಿ ಕಾಮೆಂಟ್ ಮಾಡಿದ್ದಾರೆ ಅಂತ ನೀವು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ನೀವು ಇವತ್ತು ನಾನು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಪ್ರತಿನಿಧಿಗಳನ್ನೆಲ್ಲ ಪದಾಧಿಕಾರಿಗಳನ್ನು ನಾನು ಕೈಮುಗಿದು ಕೇಳ್ಕೊಳ್ತೀನಿ ದಯವಿಟ್ಟು ಇಂತಹ ಒಂದು ಠರಾವ್ ಮಾಡಿ ಆಂತರಿಕವಾಗಿ ಚರ್ಚೆ ಮಾಡಿ ಕೆಆರ್ಎಸ್ ಪಕ್ಷ ಎಲ್ಲಿಗೂ ಹೋಗೋದಿಲ್ಲ ಇವತ್ತಲ್ಲ ನಾಳೆ ಕೆಆರ್ಎಸ್ ಪಕ್ಷ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರುತ್ತೆ ಅದನ್ನು ಯಾರೊಬ್ಬರು ನಿಲ್ಲಿಸೋದಿಕ್ಕಾಗೋದಿಲ್ಲ ಜನಶಕ್ತಿಯ ಬೆಂಬಲದಿಂದ ನಾವು ಅಧಿಕಾರಕ್ಕೆ ಬಂದೇ ಬರ್ತೀವಿ ಹಾಗಾಗಿ ಅದಕ್ಕೆ ಮೊದಲೇ ನೀವು ಸರ್ಕಾರಿ ಅಧಿಕಾರಿಗಳು ಜೆಸಿಬಿ ಭ್ರಷ್ಟ ಜೆಡಿಎಸ್ ಕಾಂಗ್ರೆಸ್ ಬಿಜೆಪಿ ಪಕ್ಷಗಳ ಪರ್ವ ಮುಗಿತು ಇನ್ನಿರುವಂತದ್ದು ಕೆಆರ್ಎಸ್ ಪರ್ವ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಸ್ವಚ್ಛ ಮತ್ತು ನ್ಯಾಯಪರವಾದ ಒಂದು ಏನು ಗುಡ್ ಗವರ್ನೆನ್ಸ್ ನ್ಯಾಯಯುತವಾದಂತಹ ಆಡಳಿತ ಭ್ರಷ್ಟಾಚಾರ ರಹಿತ ಆಡಳಿತ ಲಂಚಮುಕ್ತ ಆಡಳಿತದ ಪರ್ವ ಅದಕ್ಕೆ ನಾವು ಈಗಲಿಂದನೇ ಸಿದ್ಧಮಾಗೋಣ ಅವರನ್ನು ನಾವು ಸ್ವಾಗತಿಸೋಣ ಅನ್ನುವಂತಹ ಮನಸ್ಥಿತಿಗೆ ನೀವು ಬರಬೇಕು ಆ ರೀತಿಯಲ್ಲಿ ಚರ್ಚೆಗಳನ್ನು ಯೋಜನೆಗಳನ್ನು ಮಾಡಿ ಮುಂದಾಗಿ ಸೊ ಹಾಗಾಗಿ ನಾನು ಈ ಸಂದರ್ಭದಲ್ಲಿ ಮುಗಿಸೋದಕ್ಕೆ ಮೊದಲು ಇಷ್ಟೆಲ್ಲ ಹೇಳಿದ ಮೇಲೆ ಒಂದು ವಿಚಾರ ಹೇಳಬೇಕು ನಾವು ಹೋರ ಮೊದಲೇ ಎರಡು ಪ್ರಶ್ನೆ ಕೇಳಿದೆ ನಾನು ಯಾವ MLA MP ಪಕ್ಷ ಇವತ್ತು ಜನಪರವಾಗಿ ಹೋರಾಟ ಮಾಡ್ತಾ ಇದೆ ಕೆಆರ್ಎಸ್ ಪಕ್ಷ ಬಿಟ್ಟು ಇಲ್ವಲ್ಲ ಯಾವುದೂ ಇಲ್ಲ ನಾನು ನಾಲ್ಕು ಚುನಾವಣೆಯಲ್ಲಿ ಸೋತಿದ್ದೀನಿ ನಾನು ಕಂಪ್ಯೂಟರ್ ಸೈನ್ಸ್ ಅಲ್ಲಿ BE ಮತ್ತು ME ಮಾಡ್ಕೊಂಡು 10 ವರ್ಷ ಅಮೆರಿಕದಲ್ಲೂ ಸಾಫ್ಟ್ವೇರ್ ಇಂಜಿನಿಯರ್ ಕೆಲಸ ಮಾಡಿ ಒಂದು 17 ವರ್ಷ ಸಾಫ್ಟ್ವೇರ್ ಇಂಜಿನಿಯರ್ ಕೆಲಸ ಮಾಡಿ ಈಗ ಸತತವಾಗಿ ಕಳೆದ ಒಂದು 15-12 ವರ್ಷಗಳಿಂದ ರಾಜ್ಯದಲ್ಲಿ ನಿರಂತರವಾಗಿ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡ್ತಾ ಬಂದಿದ್ದೀನಿ ಅದೇ ರೀತಿಯಲ್ಲಿ KRS ಪಕ್ಷದ ಹಲವಾರು ಮುಖಂಡರುಗಳು ಇವತ್ತು ತಮ್ಮ ಮನೆ ಮಠ ಬಿಟ್ಟು ಒಂದು ಒಳ್ಳೆಯ ಸಮಾಜ ನಿರ್ಮಾಣಕ್ಕಾಗಿ ದುಡಿತಾ ಇದ್ದಾರೆ ನಮ್ಮನ್ನು ಬಿಟ್ಟು ಇನ್ಯಾರು ಈ ರೀತಿಯಲ್ಲಿ ಕಷ್ಟಪಡ್ತಾ ಇದ್ದಾರೆ ಮತ್ತು KRS ಪಕ್ಷ ಇದನ್ನು ಮಾಡ್ತಾ ಇರೋದ್ರಿಂದ ಯಾರಿಗೆ ಲಾಭ ಆಗುತ್ತೆ ನಾನು ಒಂದು ರೀತಿಯಲ್ಲಿ ಭೈರಾಗಿ ನನ್ನ ಹಾಗೇನೆ ಎಷ್ಟೋ ಜನ ನಮ್ಮ ಪಕ್ಷದಲ್ಲಿ ಇರುವಂತವರು ತುಂಬಾ ಸರಳವಾಗಿ ಮಹಾತ್ಮ ಗಾಂಧೀಜಿಯವರ ಸಂದರ್ಭದಲ್ಲಿ ಸ್ವಾತಂತ್ರ್ಯ ಹೋರಾಟದಲ್ಲಿ ಇದ್ದಂತಹ ಹಲವಾರು ಹೋರಾಟಗಳು ಹೇಗೆ ಬದುಕ್ತಾ ಇದ್ರು ಆ ರೀತಿಯಲ್ಲಿ ಇವತ್ತು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ 16 ಮುಖಂಡರುಗಳು ಪದಾಧಿಕಾರಿಗಳು ರಾಜ್ಯಾದ್ಯಂತ ಕಾರ್ಯಕರ್ತರು ಸೈನಿಕರು ಜೀವನವನ್ನ ನಡೆಸ್ತಾ ಇದ್ದಾರೆ ಹಾಗಾಗಿ ನಮಗೇನೋ ಬೇಕು ದುಡ್ಡು ಬೇಕು ಅಧಿಕಾರ ಬೇಕು ಅಂತಲ್ಲ ಅವು ನಾವು ಮಾಡುವ ಒಳ್ಳೆ ಕೆಲಸಕ್ಕೆ ಬೇಕೇ ಹೊರತು ನಮ್ಮ ವೈಯಕ್ತಿಕ ಲಾಲಸೆ ವಾಂಛೆಗಳಿಗೆ ಅಲ್ಲ ಹಾಗಾಗಿ ಒಂದು KRS ಪಕ್ಷ ಮಾತ್ರ ಇವತ್ತು ರಾಜ್ಯದಲ್ಲಿ ಇಂತಹ ಹೋರಾಟಗಳನ್ನು ಮಾಡ್ತಾ ಇದೆ ಎಷ್ಟೇ ಕೇಸ್ಗಳಾಗಲಿ ಎಷ್ಟೇ ಅಡೆತಡೆಗಳಾಗಲಿ ಮತ್ತು ಇದರಿಂದ ಈ ಲಾಭ ಯಾರಿಗಾಗುತ್ತೆ ಅಂದರೆ ಸರ್ಕಾರಿ ನೌಕರರು ಸೇರಿದಂತೆ ಈ ರಾಜ್ಯದ ಸಮಸ್ತ ಪ್ರಜೆಗಳಿಗೆ ಸಮಸ್ತ ನಾಡಿಗೆ ಇವತ್ತು ಸರ್ಕಾರಿ ನೌಕರರಿಗೆ ಮತ್ತು ಅವರ ಕುಟುಂಬಸ್ಥರಿಗೂ ಸಹ ಇದರಿಂದ ಅನುಕೂಲವಾಗುತ್ತೆ ಅವರ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಸಿಗುತ್ತೆ ಅವರ ಕುಟುಂಬದಲ್ಲಿ ಹಿರಿಯರು ಆಸ್ಪತ್ರೆಗೆ ಹೋದಾಗ ಒಳ್ಳೆಯ ಚಿಕಿತ್ಸೆ ಸಿಗುತ್ತೆ ಅವರ ಮಕ್ಕಳು ಬೆಳೆದು ವಿದ್ಯಾವಂತರಾದಾಗ ಒಳ್ಳೆಯ ಉದ್ಯೋಗ ಸಿಗುತ್ತೆ ಏನಿಲ್ಲ ಅಂದರೂ ಗೌರವ ಘನತೆಯಿಂದ ಬದುಕುವಂತಹ ಒಂದು ನ್ಯಾಯ ನೀತಿ ಇರುವಂತಹ ಸಮಾಜ ನಿರ್ಮಾಣವಾಗುತ್ತೆ ಬೇಡವೇನ್ರಪ್ಪ ಇದು ಯಾರಿಗೂ ಬೇಕು ಅಂತ ತಾನೆ ಇವತ್ತು ರಾಜ್ಯಾದ್ಯಂತ ಸಹಸ್ರಾರು ಜನ KRS ಪಕ್ಷವನ್ನು ಬೆಂಬಲಿಸ್ತಾ ಇರುವಂಥದ್ದು ಬೇಡ ಅಂತಿರೋರು ಯಾರು ಕೆಲವೇ ಜನ ಭ್ರಷ್ಟರು ಅಥವಾ ಭ್ರಷ್ಟಾಚಾರದ ಫಲಾನುಭವಿಗಳು ಮಾತ್ರ ಇವತ್ತು KRS ಪಕ್ಷವನ್ನು ವಿರೋಧಿಸ್ತಾ ಇದ್ದಾರೆ ಮತ್ತೊಮ್ಮೆ ನಾನು ಹೇಳ್ತೀನಿ ಪರಮಭ್ರಷ್ಟರು ಮತ್ತು ಈ ಭ್ರಷ್ಟ ವ್ಯವಸ್ಥೆಯಿಂದ ಫಲಾನುಭವಿಗಳಾಗಿರುವಂತಹ ಭ್ರಷ್ಟ ಫಲಾನುಭವಿಗಳು ಮಾತ್ರ ಇವತ್ತು KRS ಪಕ್ಷವನ್ನು ವಿರೋಧಿಸ್ತಾ ಇರುವಂತಹದ್ದು ಸೈದ್ಧಾಂತಿಕವಾಗಿ ಪಕ್ಷ ರಾಜಕಾರಣದಲ್ಲಿ ಬೇರೆ ಬೇರೆಯವರು ಒಂದಷ್ಟು ವಿರೋಧ ವ್ಯಕ್ತಪಡಿಸಬಹುದು ಆದರೆ ಒಟ್ಟಾರೆ ನಾವು ಮಾಡ್ತಿರುವಂತಹ ಹೋರಾಟವನ್ನು ನಾವು ಹೇಳ್ತಾ ಇರುವಂತಹ ವಿಚಾರಗಳನ್ನು KRS ಪಕ್ಷವನ್ನು ಒಂದು ರಾಜಕೀಯ ಪಕ್ಷವಾಗಿ ಹಲವಾರು ಪಕ್ಷಗಳು ವಿರೋಧಿಸಬಹುದು ನಾನು ಅದನ್ನು ತಪ್ಪು ಅಂತ ಹೇಳೋದಿಲ್ಲ ಅವರೆಲ್ಲ ಭ್ರಷ್ಟರು ಅಂತಲೂ ಹೇಳೋದಿಲ್ಲ ಆದರೆ ರಾಜಕೀಯವಾಗಿ ಇಲ್ಲದಂತಹ ಸೈದ್ಧಾಂತಿಕ ವಿರೋಧ ಇಲ್ಲದಂತಹ ಜನ ಯಾರಾದರೂ ವಿರೋಧಿಸ್ತಾ ಇದ್ರೆ ನಮ್ಮ ಪಕ್ಷದ ವಿಚಾರಗಳನ್ನು ವಿರೋಧಿಸ್ತಾ ಇದ್ರೆ ಅವರು ಯಾರು ಅಂದರೆ
ಭ್ರಷ್ಟರು ಭ್ರಷ್ಟಾಚಾರದ ಫಲಾನುಭವಿಗಳು ಮಾತ್ರ ಇಷ್ಟನ್ನ ಹೇಳ್ತಾ ನಾನು ಇಷ್ಟೊತ್ತು ಹೇಳಿರುವಂತ ವಿಚಾರಗಳನ್ನು ನೀವೆಲ್ಲರೂ ಗಮನಿಸಿ ಯೋಚಿಸಿ ವಿಶೇಷವಾಗಿ ಸರ್ಕಾರಿ ನೌಕರರು ದಯವಿಟ್ಟು ನಾನು ಹೇಳಿರುವ ಎಲ್ಲ ಮಾತುಗಳನ್ನು ಗಮನವಿಟ್ಟು ಇನ್ನೊಂದು ಸಲ ಮತ್ತೊಂದು ಸಲ ಕೇಳಿ ಅವರ ಕುಟುಂಬಸ್ಥರು ಸರ್ಕಾರಿ ನೌಕರರ ಕುಟುಂಬಸ್ಥರು ಯಾರಾದರೂ ಇದ್ದರೆ ನಿಮ್ಮ ಮನೆಯಲ್ಲಿ ಕೆಲಸ ಮಾಡುತ್ತಿರುವಂತ ಸರ್ಕಾರಿ ನೌಕರರು ಇದನ್ನು ತೋರಿಸಿ ಆದಷ್ಟು ಬೇಗ ಇನ್ನೊಂದು 8-10 ತಿಂಗಳಲ್ಲಿ ನಾವು ರಾಜ್ಯದಲ್ಲಿ ಪರಿವರ್ತನೆ ತರೋಣ ಒಂದು ಕ್ರಾಂತಿಯನ್ನ ಮಾಡೋಣ ಯಾವತ್ತಿಗೂ ಯಾಕೆ ಕಾಯಬೇಕು ಎಷ್ಟೋ ವರ್ಷಗಳಾದ ಮೇಲೆ ಒಳ್ಳೆ ಸಮಾಜ ಯಾಕೆ ಬೇಕು ನಾವು ಇವತ್ತಿನಿಂದನೇ ಆರೋಗ್ಯವಂತರಾಗೋಣ ಸಂತೋಷಭರಿತವಾಗಿ ಜೀವನ ಮಾಡೋಣ ಅದಕ್ಕೆ ಇವತ್ತಿನೇ ಆರಂಭ ಮಾಡೋಣ ಕೆಲಸವನ್ನ ಹಾಗಾಗಿ 8-10 ತಿಂಗಳಲ್ಲಿ ಬರಲಿರುವಂತ ಚುನಾವಣೆಗಳಲ್ಲಿ ರಾಜ್ಯದಲ್ಲಿ ಕ್ರಾಂತಿ ಮಾಡ್ತಾ ಇದೆ ಕರ್ನಾಟಕ ರಾಷ್ಟ್ರ ಮಾಡಲಿದೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಹಾಗಾಗಿ ನಿಮ್ಮ ಕುಟುಂಬದವರು ಸರ್ಕಾರಿ ನೌಕರರ ಕುಟುಂಬದವರು ಯಾರಾದರೂ ಇದ್ದರೆ ಅಥವಾ ಇದನ್ನು ನೋಡ್ತಾ ಇರುವಂಥವರು ನಿಮ್ಮ ಕುಟುಂಬದಲ್ಲಿ ಎಕ್ಸ್ಟೆಂಡೆಡ್ ಫ್ಯಾಮಿಲಿಗಳಲ್ಲಿರ್ಬೋದು ಅಣ್ಣ ಅಪ್ಪ ತಮ್ಮ ಭಾವ ಮಾವ ಯಾರಾದರೂ ಇರಬಹುದು ಅತ್ತಿಗೆ ಅತ್ತೆ ಯಾರಾದರೂ ಇರಬಹುದು ನಿಮ್ಮ ಕುಟುಂಬದಲ್ಲಿ ಅಮ್ಮ ಯಾರಾದರೂ ಇರಬಹುದು ಅವರಿಗೆ ಇದನ್ನ ತೋರಿಸಿ ಇವರು ಒಳ್ಳೆ ಕೆಲಸವನ್ನ ಮಾಡ್ತಾ ಇದ್ದಾರೆ ನನಗೆ ನಂಬಿಕೆ ಬಂದಿದೆ ನಾನು ನೋಡ್ಕೊಂಡು ಬಂದಿದ್ದೀನಿ ಅವರ ಹೋರಾಟಗಳನ್ನು ನೀವು ಇವರ ಬಗ್ಗೆ ಸಕಾರಾತ್ಮಕವಾದ ಅಭಿಪ್ರಾಯವನ್ನ ಬೆಳೆಸ್ಕೊಳ್ಳಿ ಅವರು ಒಳ್ಳೆಯವರು ಇದ್ದಾರೆ ಅವರು ಬೆಂಬಲಿಸಿದ್ರೆ ಅವರು ಬಂದ್ರೆ ಅವರು ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದ್ರೆ ಈ ರಾಜ್ಯದಲ್ಲಿ ಒಂದಷ್ಟು ಒಳ್ಳೆಯ ಬದಲಾವಣೆಗಳು ಆಗೇ ಆಗುತ್ತೆ ಭ್ರಷ್ಟಾಚಾರ ಆಕ್ರಮಗಳು ನಿಲ್ಲುತ್ತೆ ಜನರಿಗೆ ಹಕ್ಕು ಮತ್ತು ಅಧಿಕಾರ ಅಥವಾ ಮೂಲಭೂತ ಹಕ್ಕುಗಳೇನಿದೆ ಮತ್ತು ಜವಾಬ್ದಾರಿಗಳೇನಿದೆ ಅವೆಲ್ಲವೂ ಸಹ ತನ್ನಿಂತಾನೆ ಸಿಗುತ್ತೆ ಅನ್ನುವಂಥ ವಿಚಾರಗಳನ್ನ ಮಾತನಾಡಿ ಈ ವಿಚಾರಗಳನ್ನ ಒಳ್ಳೆಯ ವಿಚಾರಗಳನ್ನ ಮಾತನಾಡಿ ಬಂದವರು ಇಷ್ಟನ್ನು ಹೇಳ್ತಾ ಏನೇ ಆಗಲಿ ಒಳ್ಳೆಯದನ್ನೇ ಮಾಡುತ್ತಲಿರಿ ಎಲ್ಲರಿಗೂ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಜೈ ಕೆಆರ್ಎಸ್ ನಮ್ಮೂರ್ ಟಿವಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ